श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरिः ओम। कल्याणाद्भुतगात्राय कविदार्थप्रदायिने श्रीमद्वेङ्कटनाथाय श्रीनिवासाय ते नमः। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। हयग्रीव हयग्रीव हयग्रीवे देवदेत तस्य निस्सरते वाणी जन्मकन्या प्रवाहवत। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। मूकोऽप्यर्प्रसादेन मुकुंद शयनायते राजराजायते रिद्धो राघवेन्द्रं तमाश्रये। अज्ञानतिमिरच्छेदं बुद्धिसंपत्प्रदायकं विज्ञानविमलं शान्तं विजयाख्य गुरुं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः हरिः ओम। एल्ला सज्जनरिगे नमस्कार। इवत्तिन दिवस शुभ पर्वकाल श्री विजयदासर आराधना पर्वकाल। इवत्तिन दिवस विजयदासर आराधना प्रयुक्त विशेषवागि श्री कृष्ण परमात्मन विशेष अनुग्रह के पात्र कुचेलर चरित्रव कुचेल उपाख्यव संगीत उपन्यास मूलक दासर पद जोत सण प्रयत्न इवते नोतर संजय कृष्ण नमस्कार हरिणीश्री हरिणीश्री दासर पद हेतर संजय कृष्ण मृदंग हाड़ एरने यह पर्वकाली सेरी सज्जनू नमस्कार विशेषवा विजयदासर अंतर्गत पुरंदरदासर अंतर्गत भारतीरमण मुख्य प्राण अंतर्गत आ विजय विठल गोपालकृष्णन प्रार्थना प्रवचन ना प्रारंभ। श्री गुरुभ्यो नमः हरिः ओम। ಕಾಡಿಂಗ ಯಮುನಾ ನದಿಯಲ್ಲಿ ಇದ್ದು ವಿಷವನ್ನು ಅಲ್ಲಿ
ಮುದ್ದವಾಡಿದಾಗ ಕೃಷ್ಣ ಪ್ರವೇಶ ಮೂಲಕ ಕಾಲಿಂಗ ಹೊರಹೋಗಿದ್ದ ವಿಷ ಪರಿಹಾರವಾಗಿತ್ತು ಆತರ ನಮ್ಮ ಮನಸಿಂಬ ಯಮುನಾ ನದಿಯಲ್ಲಿ ಕೆಲ ವಿಷಗಳು ತುಂಬಿಕೊಂಡಿದೆ ಕಾಳಿಂಗನ ವಿಷದಂತೆ ಈ ವಿಷಗಳ ಪರಿಹಾರ ಆಗಬೇಕಾದರೆ ಕೃಷ್ಣ ನಮ್ಮ ಮನಸಲ್ಲಿ ಬಂದು ವಾಸ ಮಾಡಬೇಕು ಅದಕ್ಕಾಗಿ ಆ ವೇಣುನಾಥನಾಣೆ ಆ ಕೃಷ್ಣನನ್ನ ನಾವು ಬಾರುವಂತ ಭಕ್ತಿಯಿಂದ ಕರೆದರೆ ಕೃಷ್ಣ ನಮ್ಮ ಮನಸಲ್ಲಿ ನಮ್ಮ ಮನೆಯಲ್ಲಿ ಬಂದು ಕೂಡುತ್ತಾನೆ ದಾಸರ ಪದ ಪುರಂದರದಾಸರು ಹೇಳಿದಂತೆ ಆ ವೇಣುನಾಥನ ಬಾರುವಂತ ಕರೆಯೋಣ ಕೇಳ್ತಾ ಇದ್ದೇವೆ ಅದಕ್ಕೆ ಮುಂದೆ ಕೃಷ್ಣರ ಸಖಾವಾದ ಕುಶೇಲರು
ಅಂತ ಒಂದು ಬಡತನದಿಂದ ಇದ್ದರೂ ಅನುಷ್ಠಾನಗಳನ್ನು ಮಾಡುತ್ತಾ ಇದ್ದರು ಜಗನ್ನಾಥ ದಾಸರು ಹೇಳಿ ಕೊಡುತ್ತಾರೆ ನಾನು ಇಷ್ಟೊಂದು ಅನುಷ್ಠಾನವನ್ನು ಬಿಟ್ಟಿದ್ದೇನೆ ಅಂತ ನರಹರಿ ಈ ಒಂದು ಮನುಷ್ಯ ಜನ್ಮ ನಮಗೆ ಕೊಟ್ಟಿದ್ದೀಯಪ್ಪ ದುರ್ಲಭಂ ಮಾನುಷಂ ಜನ್ಮ ಅಂತ ಪ್ರಹ್ಲಾದನು ಹೇಳಿದಂತೆ ದುರ್ಲಭವಾದ ಈ ಮನುಷ್ಯ ಜನ್ಮ ನಮಗಾಗಿದೆ ಮಾನವ ಜನ್ಮ ದೊಡ್ಡದು ಇದನ್ನ ಹಾನಿ ಮಾಡಲು ಬೇಡ ಹುಚ್ಚಪ್ಪ ಹೇಳಿರ ಅಂತ ಪುರಂದರದಾಸರು ನಮ್ಮತ್ತೆ ಹೇಳುತ್ತಾರೆ ಅಂತ ಮಾನವ ಜನ್ಮ ನಮಗೆ ಬಂದಾಗ ಭಗವಂತ ನಮಗೆ ಇಂತ ಒಂದು ದೇಹವನ್ನು ಕೊಟ್ಟಿರುವಾಗ ಏನೊಂದು ಅನುಷ್ಠಾನಗಳನ್ನು ಮಾಡದೆ ದೇವಲ್ಲ ಸಾಲಿಗ್ರಾಮಕ್ಕೆ ಒಂದು ನೀರಾಕಲಕ್ಕೆ ತೀರ್ಥ ಅಭಿಷೇಕವನ್ನು ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ ಸೂರ್ಯನಿಗೆ ಸೂರ್ಯಂತರಗತ ನಾರಾಯಣನಿಗೆ ಅರ್ಘ್ಯ ಕೊಡಲಿಕ್ಕೆ ನಮಗೆ ಒಂದು ಸಮಯ ಇಲ್ಲ ಸ್ನಾನವನ್ನ ಸಂಧ್ಯಾ ವಂದನ ಜಪತಪ ಅನುಷ್ಠಾನ ಮಾಡಲಿಕ್ಕೆ ನಮಗೆ ಪುರುಷೊತ್ತಿಲ್ಲ ನರಹರಿಯೇ ನಿನ್ನ ನಾಮ ಸ್ಮರಣ ಮಾಡದೆ ನರಹಕ್ಕೆ ಗುರಿಯಾದನು ಅಂತ ಜಗನ್ನಾಥಾಸರು ವಿಶೇಷವಾಗಿ ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾಯಚಿತ್ತವ ರೂಪದಿಂದ ಹೇಗ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಿಳಿಸುತ್ತಾ ಇದ್ದಾರೆ ಅಂತ ಅನುಷ್ಠಾನವನ್ನು ಬಿಡದೆ ಆ ಬಡತನದಲ್ಲಿನೂ ಮಾಡುತ್ತಾ ಬಂದವರು ಉಚೇಲರು ಊಟಕ್ಕೆ ದಾರಿ ಇಲ್ಲ ಆದರೆ ಪಾಠ ಪ್ರವಚನವರು ಬಿಟ್ಟವರಲ್ಲ ಸ್ನಾನ ಸಂಧ್ಯಾವಂದನ ಬಿಟ್ಟವರಲ್ಲ ಜಪತಪ ಅನುಷ್ಠಾನವರು ಬಿಟ್ಟವರಲ್ಲ ವಿಶೇಷವಾಗಿ ಭಗವಂತನ ದಾಸರಾಗಿದ್ದವರು ದಾಸರ ದಾಸನಿಗೆ ದಾಸನಾಗಿರುವಂತಹ ಪುರಂದರ ವಿಠಲ ನಾವು ಕರೆದಿದ್ದೆವು ಭಗವಂತ ಅವರಿಗೆ ಹೇಗೆ ಮುಡಿದ ಅಂತ ಮುಂದೆ ನೋಡ್ತಾ ಇದ್ದೆವು ಜಗನ್ನಾಥಾಸರು ಹೇಳಿದಂತೆ ಆ ನರಹರಿಯನ್ನ ನಾವು ಪ್ರಾರ್ಥನೆ ಮಾಡೋಣ ನರಹರಿಗೆ ನಿನ್ನ ನಾಮ ಸ್ಮರಣೆ ಮಾಡದೆ ಹರಿ
ನರಹರಿಯ ಸ್ಮರಣ ಮಾಡದವರು ಪರಮ ಪಾಪಿಷ್ಠರು ಆದರೆ ಆ ನರಹರಿಯನ್ನು ಸದಾ ಸರ್ವ ಕಾಲದಲ್ಲಿ ಸ್ಮರಣ ಮಾಡಿದವರು ಕುಚೇರರು ಏನೊಂದೇ ಊಟಕ್ಕೆ ಕಷ್ಟವಾಗಿರಲಿ ವಸ್ತ್ರಕ್ಕೆ ಅವರಿಗೆ ವ್ಯವಸ್ಥೆ ಇಲ್ಲ ಆದರೆ ಭಗವಂತನ ನಿತ್ಯ ಪೂಜೆಯನ್ನ ಅನುಷ್ಠಾನವನ್ನ ಪಾಠ ಪ್ರವಚನವನ್ನ ಮಾಡುತ್ತಾ ಮಾಡುತ್ತಾ ಭಗವಂತನ ಸ್ಮರಣೆ ಸದಾ ಸರ್ವ ಕಾಲದಲ್ಲಿ ಮಾಡಿದವರು ಕುಚೇರರು ಪುರಂದರದಾಸರು ಹೇಳಿದಂತೆ ಭಗವಂತನ ಸ್ಮರಣೆ ನಮಗೆ ಸದಾ ಸರ್ವ ಕಾಲದಲ್ಲಿ ಇರಬೇಕು ಭಗವಂತ ಕೃಷ್ಣ ಹೇಳ್ತಾನೆ ಯಾರು ನನಗೆ ಪ್ರಿಯವಾದ ಭಕ್ತ ಅಂತ ಹೇಳಿದಾಗ ಅದ್ವೇಷ್ಟ ಸಮಭೂತಾಣ ಮೈತ್ರಹ ಕರುಣಯೇವಚ ನಿರ್ಮಮೋ ನಿರಹಂಕಾರಃ ಸಮ ದುಃಖ ಸುಖ ಕ್ಷಮೀಂತ ಸುಖವಾಗಲಿ ಬಹು ದುಃಖವಾಗಲಿ ಸಕ ನೀನಾಗಿರೋ ಪಾಂಡುರಂಗ ಅಂತ ದಾಸರು ಹೇಳ್ತಾರೆ ಸುಖವನ್ನು ದುಃಖವನ್ನು ಸಮವಾಗಿ ನೋಡುವಂತ ಆ ಭಕ್ತರೇ ಯೋ ಮತ್ ಭಕ್ತಃ ಸಮೇ ಪ್ರಿಯಃ ಅಂತ ಕೃಷ್ಣ ಹೇಳ್ತಾನೆ ಅಂತ ಭಗವಂತನಿಗೆ ಕೃಷ್ಣನಿಗೆ ಪ್ರಿಯನಾದ ಭಕ್ತರಾಗಿದ್ದವರು ಕುಚೇರರು ಯಾತಕ್ಕೆಂದರೆ ಕಷ್ಟದಲ್ಲಿ ಸಂತೋಷದಲ್ಲಿ ಆ ಭಗವಂತನ ಕೃಷ್ಣನ ನಾಮವನ್ನ ನಾರಾಯಣನ ನಾಮವನ್ನ ನಾಲಿಗೆಯಲ್ಲಿ ಇಟ್ಟುಕೊಂಡವರವರು ಪುರಂದರ ದಾಸರು ಭಗವಂತನಲ್ಲಿ ಬೇಡಿದಂತೆ ಅಂತ್ಯಕಾಲದಲ್ಲಿ ಭಗವಂತನ ಸಾಸಿರ ನಾಮದ ಸ್ಮರಣೆಯನ್ನು ಇಟ್ಟುಕೊಂಡವರು ಕುಚೇರರು ಹೇಗೆ ಅಂತ ನೋಡೋಣ ಕೆಟ್ಟು ಹೋಗಿದೆ ಕೃಷ್ಣ ಕೃಷ್ಣ
ಪವಿತ್ರ ನಾಮದ ಅಂತರಂಗದಲ್ಲಿ ಒಳಗಿರಿಸಿ ಅಂತ ಪುರಂದರದಾಸ ಹೇಳಿದಂತೆ ಒಳಗೆ ಭಗವಂತನ ನಾಮವನ್ನು ತುಂಬಿಕೊಂಡು ಭಗವಂತನ ಸದಾ ಸ್ಮರಣೆ ಮಾಡುತ್ತಾ ಇದ್ದ ಕುಶೇಲರು ಆ ಒಂದು ಬಡತನದಲ್ಲಿ ಇದ್ದಾಗ ಅವರ ಪತ್ನಿಯಾದವರು ಮುಂದೆ ಹೇಳಿದರಂತೆ ಸ್ವಾಮಿ ನಿಮ್ಮ ಸ್ನೇಹಿತ ದ್ವಾರಕಾಧೀಶನಾದ ಕೃಷ್ಣ ಇರುವ ಈ ಒಂದು ಕಾಲದಲ್ಲಿ ಸಮಯದಲ್ಲಿ ಇರುವಾಗ ನಮಗೆ ಯಾತಕ್ಕೆ ವಿಚಾರ ಆ ಕೃಷ್ಣನನ್ನ ಅವರ ನೋಡಿ ಬರಬಾರದೆ ಅವರ ನೋಡಿದರೆಯೇ ಅವರ ದರ್ಶನ ಮಾತ್ರದಿಂದವೇ ನಾವು ಉದ್ಧಾರ ಆತೇವಲ್ಲ ಇಂಥ ಬಡತನದಲ್ಲಿ ನಾವು ಇರುವಂತಹ ಕಷ್ಟ ನಮಗೆ ದೊಡ್ಡದಲ್ಲ ಅವರ ದರ್ಶನದಿಂದ ನಮಗೆ ಖಂಡಿತವಾಗಿ ಒಳ್ಳೆದಾಗಬೇಕು ಅಂತ ಹೇಳಿದಾಗ ಏನೊಂದ ಸಂತೋಷ ಕುಶೇಲರಿಗೆ ಅವರಿಗೆ ಆ ಒಂದು ಬಡತನ ದೊಡ್ಡದಾಗಿ ಕಾಣಿಸಲಿಲ್ಲ ಕೃಷ್ಣನ ದರ್ಶನ ಮಹಾಗತ್ತಲ್ಲ ಆ ಕೃಷ್ಣನ ಆ ಸ್ಮರಣೆ ಆ ಕ್ಷಣಕ್ಕೆ ಅವರಿಗೆ ಮನಸ್ಸಲ್ಲಿ ಬಂದಿತ್ತು ಈ ಜಗವ ಸಿದ್ಧಿಪುದಲ್ಲ ನಿನ್ನ ಮಾಯವಯ್ಯ ನಿನ್ನ ಮಾಯರು ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವವ ನೀನು ಇದ್ದಾಗೆ ಇರುವನೋ ಹರಿಯೇ ಅಂತ ಶ್ರೀಪಾದರಾಜರು ಹೇಳಿದಂತೆ ನೀ ಕೊಟ್ಟದ್ದು ಅದನ್ನು ಅನುಭವಿಸಬೇಕಪ್ಪ ಸ್ವಾಮಿ ಎಲೆಯಲ್ಲಿ ನಾನಾ ಪದಾರ್ಥಗಳನ್ನು ಬಿಡಿಸ್ತಾರೆ ಅದರಲ್ಲಿ ಉಪ್ಪು ಇರುತ್ತೆ ಕಹಿ ಇರುತ್ತೆ ಸಿಹಿ ಇರುತ್ತೆ ಖಾರ ಇರುತ್ತೆ ಸಿಹಿ ಮಾತ್ರ ಬೇಕು ಅಂತ ನಾವು ಸ್ವೀಕಾರ ಮಾಡ್ತೇವೋ ಇಲ್ಲವೇ ಎಲ್ಲನೂ ಸ್ವೀಕಾರ ಮಾಡ್ತೇವೆ ಯಾತಕ್ಕೆ ಅಂದರೆ ಎಲ್ಲನೇ ನಮಗೆ ಬಡಿಸಿದ್ದು ಅಪ್ಪ ಭಗವಂತ ಕೊಟ್ಟದ್ದು ಕಷ್ಟವಾಗಲಿ ದುಃಖವಾಗಲಿ ಸಂತೋಷವಾಗಲಿ ಎಲ್ಲ ನಮಗಾಗಿ ಬಡಿಸಿದ್ದು ಇಟ್ಟ ಹಂಗೆ ಇರುವನು ಹರಿಯೇ ಅಂತ ಹೇಳಿದಂತೆ ಆದರೆ ಭಗವಂತನ ಸ್ಮರಣ ಮುಖ್ಯ ಕೃಷ್ಣನ ಸ್ಮರಣೆ ಅವರಿಗೆ ಬಂದಿತ್ತು ಇದು ನಿನ್ನ ಮಾಯ ಅಂತ ಹೇಳಿ ಪ್ರತಿಭರೂಪದಲ್ಲಿ ಇರುವಂತಹ ಕೃಷ್ಣನನ್ನು ನೋಡಕ್ಕೆ ವೆಂಕಟರಮಣನ ಶ್ರೀನಿವಾಸನ ನೋಡಕ್ಕೆ ನಮಗೆ ಇಷ್ಟೊಂದು ಆನಂದ ಇದ್ದರೆ
ನಿಜವಾಗಿ ದ್ವಾರಕಾಧೀಶನಾಗಿರುವಂತಹ ಕೃಷ್ಣನ ನೋಡಬೇಕಾದರೆ ಎಷ್ಟೊಂದು ಆನಂದ ಅವರಿಗೆ ಆಗುತ್ತಲ್ಲ. ಆ ಕೃಷ್ಣನ ಮೂರ್ತಿ ಆ ಬಾಲಕೃಷ್ಣನಾಗಿ ಅವರ ಬಾಲ್ಯದಲ್ಲಿ ಇದ್ದ ಆ ಕೃಷ್ಣನ ಆ ಸ್ವರೂಪ ಆ ರೂಪಗಳು ಅವರ ಕಣ್ಣ ಮುಂದೆ ಬರ್ತಾ ಇತ್ತು. ಪುರಂದರ ದಾಸರು ವರ್ಣನ ಮಾಡಿ ಕೊಂಡಾಡಿದಂತೆ ಆ ಕೃಷ್ಣನ ಮೂರ್ತಿಯನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಅನುಭವಿಸುತ್ತಾ ಇದ್ದರು ಪುರಂದರ. ಅಲ್ಲಿ ಕುಚೇಲರು ಪುರಂದರ ದಾಸರ ಈ ಹಾಡು ಮೂಲಕ ಅಂತ ನೋಡ Thank you.
ನೋಡಿ ಪರ್ಯಂತ ಕೃಷ್ಣನ ಆ ಅಲಂಕಾರವನ್ನ ರೂಪವನ್ನ ಚಿಂತೆ ಸಂಚಿತನ ಮಾಡುತ್ತಾ ಕಸ್ತೂರಿ ತಿಲಕ ಆ ಕೊಡಲನ್ನು ಊದುತ್ತಾ ಹೆಜ್ಜೆ ಕಟ್ಟಿರುವ ಪಾದವನ್ನು ಚಿಂತನ ಮಾಡುತ್ತಾ ಆ ಕೃಷ್ಣನನ್ನ ದರ್ಶನ ಮಾಡುತ್ತೇನೆ ಅಂತ ಹೇಳಿ ಸಂತೋಷದಿಂದ ಆನಂದದಿಂದ ಕುಣಿಯುತ್ತಾ ಹೊರಟಿದರು ಕುಶೇಲರು ದ್ವಾರಕೆಯನ್ನು ನೋಡಿ ಅವರು ಹೊರಡಲಕ್ಕೆ ಶುರು ಮಾಡಿದಾಗ ಅವರ ಪತ್ನಿಯಾದವರು ಬಂದರುಂತ ಸ್ವಾಮಿ ನಿಮಗೆ ಕೃಷ್ಣನ ನೋಡುವಾಗ ನೀವು ಹೊರಟಿದ್ದ ನೀವು ಬರೀ ಕೈಲಿ ಹೋಗಬಾರದು ಗುರುಗಳನ್ನ ಹಿರಿಯರನ್ನ ಭಗವಂತನ ನೋಡುವಾಗ ಬರೀ ಕೈಲಿ ಹೋಗಬಾರದು ನಮ್ಮಂತ ಏನಾಗಿತ್ತೋ ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅದನ್ನು ತಕೊಂಡು ಹೋಗಬೇಕು ನಾನು ನಾಲ್ಕು ಮನೆಗೆ ಹೋಗಿ ಕೃಷ್ಣನಿಗೆ ಪ್ರಿಯವಾದ ಈ ಅವಲಕ್ಕಿಯನ್ನು ತಕೊಂಡು ಬಂದಿದ್ದೇನೆ ಸ್ವಾಮಿ ನೀವು ತಕೊಂಡು ಹೋಗಿ ಯಾತಕ್ಕೆ ಅಂದರೆ ಮನೆಯಲ್ಲಿ ಪುರುಷರು ದೇವರ ಪೂಜೆ ಮಾಡಬೇಕಾದರೆ ಪತ್ನಿಯಾದವರು ಈ ಮಾಡುವಂತ ಕರ್ತವ್ಯ ಅಂದ್ರೆ ನೈವೇದ್ಯಕ್ಕೆ ತಯಾರು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಕುಶೇಲರು ಭಗವಂತನ ಆರಾಧನೆಗೆ ಹೊರಟಿದ್ದಾರೆ ಅವರ ಪತ್ನಿಯಾದವಳು ನೈವೇದ್ಯಕ್ಕೆ ಸಿದ್ಧ ಮಾಡಿದ್ದಾಳೆ ಅವಲಕ್ಕಿಯನ್ನು ಕೊಟ್ಟು ಗೆಂಟಾಗಿ ಕೊಟ್ಟು ಕುಶೇಲರ ಕೈಯಲ್ಲಿ ಕೊಟ್ಟಿದ್ದಾಳೆ ಭಗವಂತನ ನೈವೇದ್ಯ ನಿತ್ಯ ಮನೆಯಲ್ಲಿ ಮಾಡಬೇಕು ಶ್ರೀನಿವಾಸ ನಮಸ್ತುಭ್ಯ ಮಹಾ ನೈವೇದ್ಯ ಉತ್ತಮಂ ನಿತ್ಯ ತೃಪ್ತ ಗ್ರಹಾನೇಕಂ ಕೃಪಯಾ ಭಕ್ತವತ್ಸಲ ಅಂತ ಸಾಲಗ್ರಾಮ ಪೂಜೆಯಲ್ಲಿ ನೈವೇದ್ಯ ಮಾಡುವಂತ ಸಮಯದಲ್ಲಿ ನಾವು ಹೇಳುವಂತ ಸ್ತೋತ್ರ ನಿತ್ಯ ತೃಪ್ತ ಶ್ರೀನಿವಾಸ ಅವನಿಗೆ ನಾವೇನು ಕೊಡಬೇಕಾದಲ್ಲ ಆದರೆ ಭಗವಂತ ನಮಗೆ ಕೊಟ್ಟಿದ್ದಾನಲ್ಲ ಅದನ್ನು ಭಗವಂತನಿಗೆ ಮತ್ತು ಕೊಟ್ಟು ಅದನ್ನು ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಬೇಕು ಅಂತ ನೈವೇದ್ಯ ಪ್ರಕರವನ್ನ ಆಚಾರ್ಯರು ತನ್ನ ಗ್ರಂಥಗಳಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರ ಆ ಪರಂಪರೆಯಲ್ಲಿ ಬಂದಿರುವ ಇತಿ ಶ್ರೇಷ್ಠರು ದಾಸರು ವಿಶೇಷವಾಗಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ನೈವೇದ್ಯ ಪ್ರಕರಣವನ್ನು ನಮಗಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಪದಾರ್ಥಗಳಲ್ಲಿ ಲಕ್ಷ್ಮಿ ತಾನೇ ತುಂಬಿಕೊಂಡಿದ್ದು ಹೇಗೆ ಅವಳು ಎಲ್ಲ ಉಪಚಾರವನ್ನು ಭಗವಂತನಿಗೆ ಮಾಡುತ್ತಾ ಇದ್ದಾಳೆಯೋ ನೃತ್ಯ ಗೀತ ವಾದ್ಯ ಆಂದೋಳಿಕಾದಿ ಸಮಸ್ತ ಉಪಚಾರವನ್ನು ಮಾಡುತ್ತಾಳಲ್ಲ ಲಕ್ಷ್ಮಿ ನೈವೇದ್ಯ ಪದಾರ್ಥಗಳಲ್ಲಿ ಅವಳೇ ಇದ್ದು ಭಗವಂತನಿಗೆ ಸೇವೆ ಮಾಡುತ್ತಾಳೆ ಅಂತ ಹೇಳಿ ಆ ಒಂದು ಅನುಸಂಧಾನವನ್ನ ಹೇಗೆ ಮಾಡಬೇಕು ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸಿದಂತೆ ನಾವು ನೋಡೋಣ ಬೇಡ
ಭಗವಂತನ ರೂಪವನ್ನ ಕೃಷ್ಣ ಮೂರ್ತಿಯನ್ನು ಚಿಂತನ ಮಾಡಿದ ಕ್ಷಣ ಅವರಿಗೆ ಆನಂದವಾಗಿತ್ತು ಆ ಆನಂದ ಎಷ್ಟಿತ್ತು ಅಂದ್ರೆ ಆನಂದ ಆನಂದವೆಂಬೋ ಪುರಂದರ ವಿಠಲನ ನಾಮವನ್ನ ಹೇಳುವಂತ ಅವರಿಗೆ ತೇಗು ಬಂದಿತ್ತು ಕಾಣಿರೋ ಹೊಟ್ಟೆ ತುಂಬಿಲ್ಲ ಅವರಿಗೆ ಊಟ ಮಾಡಲಿಲ್ಲ ಅವರ ಆನಂದವೆಂಬೋ ತೇಗು ಬಂದಿತ್ತು ಯಾತಕ್ಕೆ ಅಂದ್ರೆ ಆ ಕೃಷ್ಣನ ನಾಮ ಆ ನಾಮ ಸ್ಮರಣೆ ಆ ಕೃಷ್ಣನ ನಾಮದಿಂದ ಅವರ ಸ್ಮರಣೆಯಿಂದ ಮನೆಯಿಂದ ಹೊರಟಿದ್ದಾರೆ ಕೈಯಲ್ಲಿ ಅವಳಿಕೆ ಗಂಟನ್ನು ಇಟ್ಟುಕೊಂಡಿದ್ದರು ಮನೆಯಿಂದ ದ್ವಾರಕೆಯನ್ನು ನೋಡಿ ಹೊರಟಿದ್ದಾರೆ ಹೊರಡುವಂತ ಆ ಒಂದು ಜಾಗದಲ್ಲಿ ಹೋಗುವಂತ ಜಾಗದಲ್ಲಿ ಪೂರ್ತಿಯಾಗಿ ಕೃಷ್ಣನ ಚಿಂತನೆ ಅಪ್ಪ ಕೃಷ್ಣ ಹೇಗಿದ್ದೀಯಪ್ಪ ನೀನು ನೀ ಕಂಸನ ಕಾರಾಗ್ರಹದಲ್ಲಿ ಹುಟ್ಟಿದಿಂದ ಅವರು ಗೋಕುಲಕ್ಕೆ ಬಂದದಿಂದ ಅಲ್ಲಿ ಮಾಡಿದ ಬಾಲ್ಯ ಲೀಲೆಗಳಿಂದ ಮುಂದೆ ಮಾಡಿದ ಕಾಳಿಂಗ ನರ್ತನ ಗೋವರ್ಧನ ಧಾರ ಮತ್ತು ಕಂಸವದ ಅವರು ಮಾಡಿದ ಲೀಲೆಗಳನ್ನು ಪೂರ್ತಿಯಾಗಿ ಕೃಷ್ಣನ ಚರಿತ್ರವನ್ನ ಚಿಂತನೆ ಮಾಡುತ್ತಾ 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 ತಾರತಮ್ಮಯ್ಯ ಎದುಕುಲ ತಿಲಕಣೆ ಅಂತ ಹೇಳಿ ಅವರು ಸ್ಮರಣೆಯನ್ನು ಮಾಡುತ್ತಾ ಮಾರ ಜನಕಣೆ ಅಂತ ಸ್ಮರಣ ಮಾಡುತ್ತಾ ಜಾಗದಲ್ಲಿ ಓಡುತ್ತಾ ಇದ್ದಾರೆ ದ್ವಾರಕಾಧೀಶನಲ್ಲ ಈ ಜಗತ್ತಿಗೆ ಈಶಾ ಅಂತ
जगत हे उपनिषत् हेल्ता है महतोमहीय भगवंत अणुग्दाने मोदल जग निे अंत अदेर यह अणुग्दाने जगत अणोरणीय महतोमहीय दुड कृष्ण इवत ना नोड़े नोते मतडस्ताना ना नोड़ता कृष्ण अब साध्य हे नोड़क साध्य बड़ ब्राह्मण बंद नोड़ता कृष्ण जगत ईशा इत द्वारका ईशा बाल्यदे सकबूत नोड़क साध्यवो अगत समय नोड़े कृष्ण चरित नमें तोर्ता है अणोरणीय परम पुषव परमात्मा आदरे ताड़े तपस्सी यशोद के बाल्यदली बंद मगुवागिद्दु मड़ी कूतक हाड़ कृष्ण ऐनु सुकृतव माड़िद यशोदे श्रीनिधि कृष्णन तुट्टिलोडगु तूबडंते ಅದರಲ್ಲಿದಂತೆ ಏನು ಸುಕೃತವ ಮಾಡಿದಳು ಯಶೋದೆ ಅಂತ ಜಗದೋದ್ಧಾರನಾದ ಕೃಷ್ಣ ಈ ಯಶೋದೆಗೆ ಮರಣಾಗಿ ಬಂದನಲ್ಲ ಪುರಂದರದಾಸರು ಹೇಳಿದಂತೆ ಆ ಕೃಷ್ಣನನ್ನ ಸ್ಮರಣ ಮಾಡುತ್ತಾ ಮುಂದೆ ಹೋಗುತ್ತಾ ಇದ್ದಾರೆ ಕುಶೇದಲ್ಲಿ Thank you.
भगवंत सुलभ
ಹೌದು ನನಗೆ ಪರಮಾದರದಿ ಪಾಡನ್ನು ಕುರಿತು ಕೇಳು ಭಗವಂತ ನನಗೆ ಆ ಮಳಕಿಂದ ಪಾಸಿಯನಲ್ಲಿ ಎದ್ದು ಕೂತು ಸ್ಮರಣ ಮಾಡಲಿಕ್ಕಾಗದಿಲ್ಲ ಪರವೇ ಕುರಿತು ಕೇಳ್ತಾ ಇದ್ದೆ ನಮ್ಮ ಅರ್ಥ ಕೂತ್ಕೊಂಡು ನಾನು ಕೂತುಂಡು ಹೇಳ್ತಾನಪ್ಪ ನಿನ್ನ ಪ್ರದರ್ಶನ ಮಾಡಲಿಕ್ಕಾಗೋದಿಲ್ಲ ಅತ್ತರ ನಿಂತುಕೊಂಡು ಕೇಳ್ತಾನೆ ನಿಂತುಕೊಂಡು ಹೇಳ್ತಾನಪ್ಪ ನನ್ನ ನರ್ತನ ಮಾಡಲಿಕ್ಕೆ ಗೊತ್ತಿಲ್ಲ ಇಲ್ಲ ನರ್ತನ ಮಾಡಲಿಕ್ಕಾಗೋದಿಲ್ಲ ಅವ ನರ್ತನ ಆಡ್ತಾನೆ ನೀ ಹೇಳಪ್ಪ ಅಂತ ನಾವೇ ವಿಜಯದಾಸರಂತೆ ದಾಸರಂತೆ ಪುರಂದರದಾಸರಂತೆ ನರ್ತನವನ್ನು ಮಾಡಿದರೆ ನಮ್ಮನ ಅಲಿಂಗನವನ್ನು ಮಾಡ್ತಾನೆ ಅಂತ ಸುಲಭನೋ ಹರಿ ಅಂತ ಸುಲಭ ಈಗ ಕುಶೇಲರಿಗೆ ಗೊತ್ತು ಭಗವಂತ ಸುಲಭ ಅಂತ ಆದರೆ ಒಂದು ಕಡೆ ಒಂದು ಚಿಂತನೆ ಇತ್ತು ಮನವಚನ ಕತಿ ದೂರವ ಅವ ಅನೋರಣೀಯಾನವ ಪರಮಾತ್ಮ ಅವ ದ್ವಾರಕಾಧೀಶ ಇತ್ತು ಬಂದು ನನ್ನ ನೋಡುತ್ತಾನೆಯ ಹಂಗಂತ ಚಿಂತನೆ ಮಾಡಿ ಬಂದರೆ ಭಗವಂತ ಸತ್ಯ ಮಾತು ಸತ್ಯ ಸಂಕಲ್ಪ ಭಗವಂತ ಅವ ಸುಲಭ ಅಂತ ತನ್ನ ಹೇಳಿದ್ದಾನೆ ಅನ್ಯ ಚಿಂತೆಯಂತೋ ಮಾಂ ಯೋಜನಾ ಪರಿಭಾಷತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಭ್ಯಹಂ ತನ್ನ ಅನನ್ಯ ಚಿಂತನೆ ಮಾಡುವಂತ ಭಗವದ್ಭಕ್ತರ ಯೋಗ ಕ್ಷೇಮ ನನ್ನ ವಿಚಾರ ಅಂತ ಭಗವಂತ ಅಂತ ಭಗವದ್ಭಕ್ತರಾದ ಕುಚೇಲರನ್ನ ನೋಡ್ಲಿಕ್ಕೆ ಭಗವಂತ ಆ ಸುಲಭ ಅಂತ ಹೇಳಿ ಮುಂದೆ ಬಂದಿದ್ದಾನೆ ದ್ವಾರಕೆಯಲ್ಲಿ ಪ್ರವೇಶ ಮಾಡಿದರೆ ರುಕ್ಮಿಣಿ ಸಮೇತರಾಗಿ ಮುಂದೆ ಬಂದು ನಿಂತುಕೊಂಡಿದ್ದಾನೆ ಕೃಷ್ಣ ಆ ಕೃಷ್ಣನ ನೋಡಿದ ಕ್ಷಣ ಆನಂದ ಆಗಿತ್ತು ಕುಶೇಲರಿಗೆ ಎಷ್ಟೊಂದು ಆನಂದ ಇಷ್ಟು ದಿವಸ ಯಾರಿಗೆ ನೋಡಿ ಆರನ್ನ ನೋಡಬೇಕು ಅಂತ ಕಾಯ್ದುಕೊಂಡಿದ್ದನೋ ಆ ಕೃಷ್ಣನ ಕಂಡೇ ಆ ಕೃಷ್ಣನ ಆ ದಿವ್ಯ ಮೂರ್ತಿಯ ಕಂಡೇ ಮುಂದೆ ಕೃಷ್ಣನ ದಿವ್ಯ ಮೂರ್ತಿಯನ್ನು ಚಿಂತನೆ ಮಾಡಿ ಬಂದವರಿಗೆ ಈಗ ಪ್ರತ್ಯಕ್ಷವಾಗಿ ಮೂರ್ತಿಯನ್ನು ಕಂಡರು ವಾದಿರಾಜರು ವರ್ಣಿಸಿದಂತೆ ಕೃಷ್ಣನ ಕಂಡರು ಕುಚೇಲರು ಧೀರ ನದಿನಲ್ಲಿ ಗಾಡಲು
Thank you.
ಪಟ್ಟ ಕುಚೇಳರು ಮುಂದೆ ಒಳಗೆ ಕೃಷ್ಣ ರುಕ್ಮಿಣಿ ಸಮೇತನಾಗಿ ಬಂದು ಆಹ್ವಾನವನ್ನು ಮಾಡಿ ಆ ಕುಚೇಳರನ್ನ ತನ್ನ ಕರವನ್ನು ಹಿಡಿದು ಹಿಡಿದುಕೊಂಡು ಒಳಗೆ ಕರೆದು ಹೋಗಿ ಆ ಸಿಂಹಾಸನದಲ್ಲಿ ಕುಳಿಸಿ ಆ ಕುಚೇಳರ ಪಾದವನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯಾದ ರುಕ್ಮಿಣಿ ದೇವಿಯರಲ್ಲಿ ತೀರ್ಥವನ್ನು ಹಾಕಿದರೆ ಆ ಕುಚೇಳರ ಪಾದವನ್ನು ತೊಡದರಂತೆ ಹತಕೇಂದ್ರ ಬಂದವ ಬ್ರಾಹ್ಮಣ ನಮೋ ಬ್ರಹ್ಮಣ್ಯ ದೇವಾಯ ಭೋ ಬ್ರಾಹ್ಮಣ ಹಿತಾಯ ಚ ಜಗತ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಭಗವಂತ ಗೋಗಳಿಗೆ ಬ್ರಾಹ್ಮಣಿಗೆ ಹಿತವನ್ನು ಕೊಡುತ್ತಾನೆ ಅಂತ ನಾವು ನೋಡುತ್ತೇವೆ. ಯಾತಕ್ಕೆ ಗೋಗಳಿಂದ ಸಿಕ್ಕೋದು ನಮಗೆ ಹಾಲು, ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಆ ಬೆಣ್ಣೆಯಿಂದ ತುಪ್ಪ, ಆ ತುಪ್ಪವನ್ನು ಇಟ್ಟುಕೊಂಡು ಬ್ರಾಹ್ಮಣರು ಯಾಗವನ್ನು ಮಾಡಿದರೆ ಈ ಲೋಕ ಉದ್ಧಾರ ಆಗತ್ತಪ್ಪ. ಅದಕ್ಕೋಸ್ಕರವಾಗಿ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗತ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಬ್ರಾಹ್ಮಣರ ಅಷ್ಟೊಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಕೊಂಡಾಡಿದ ಕೃಷ್ಣ ಕೇಳ್ತೇವೆ. ಪಾಂಡವರು ರಾಜಸೂಯವಾಡನ್ನು ಮಾಡಿದ ಒಬ್ಬೊಬ್ಬರು ಒಂದು ಡಿಪಾರ್ಟ್ಮೆಂಟ್ ಅನ್ನು ತಗೊಂಡ್ರಂತೆ. ನಾವು ಸ್ಟೋರ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ನಾವು ರಿಸೆಪ್ಷನ್ ಆಗಿದ್ದ ರಿಸೆಪ್ಷನಿಸ್ಟ್ ಆಗಿದ್ದೇವು ತಗೊಳ್ಳಿ. ಒಬ್ಬೊಬ್ಬರು ಒಂದು ತಗೊಂಡ್ರು. ಕೃಷ್ಣ ಗಮ್ಮತ್ತು ಕೂತಿದ್ದ. ಕೃಷ್ಣ ನಿನಗೆ ಏನು ಬೇಕು? ಬ್ರಾಹ್ಮಣ ಭೋಜನ ಆದ ಮೇಲೆ ಅವರು ಎಲೆಯನ್ನ ಎಂಜಲ ಎಲೆಯನ್ನ ತೆಯ್ಯುವಂತ ಭಾಗ್ಯವನ್ನು ನನಗೆ ಕೊಡು ಅಂತ ಕೃಷ್ಣ ಕೇಳಿದ. ಯಾತಕ್ಕೆ ಅಂದರೆ ಆ ಬ್ರಾಹ್ಮಣರು ಭೋಜನ ಮಾಡುವಂತಹ ಸಮಯದಲ್ಲಿ ಅವರ ಚಿಂತನೆ ಆಗಲಿದೆ ಅಂತ ಹೇಳ್ತಾರೆ. ಅಂತಹ ವಿಶೇಷವಾದ ಬ್ರಾಹ್ಮಣರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ. ಕೃಷ್ಣ ಕೊಡಬೇಕಾದಿಲ್ಲ ಅಲ್ಲಿ. ಕೃಷ್ಣ ಅರ್ಜುನನಲ್ಲಿ ಹೇಳ್ತಾನೆ, ಅರ್ಜುನಾದ ಕರ್ಮಗಳನ್ನು ಮಾಡಬೇಕಾದಿಲ್ಲ ಅಂತಾನೆ. ಯಾತಕ್ಕೆ ಮಾಡಿದ್ದಾನೆ ಅಂದರೆ ದೊಡ್ಡವರು ಮಾಡಬೇಕಪ್ಪ. ಯದ್ಯತ್ ಆಚರತಿ ಶ್ರೇಷ್ಠ ತತ್ತದೇವ ಎದರೋ ಜನ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ನಾನು ಕರ್ಮಗಳನ್ನು ಮಾಡುತ್ತೇನೆ, ನಾನು ಸಂಧ್ಯಾವಂದನವನ್ನು ಮಾಡುತ್ತೇನೆ, ನಾ ದಾನ ಧರ್ಮಗಳನ್ನು ಮಾಡುತ್ತೇನೆ, ಯಜ್ಞಯಾಗವನ್ನು ಮಾಡುತ್ತೇನೆ. ಯಾತಕ್ಕೆ ಗೊತ್ತಾ? ದೊಡ್ಡವರು ಹೇಗೆ ಮಾಡುತ್ತಾರೆಯೋ ಸಣ್ಣ ಚಿಕ್ಕವರು ಹಂಗೆ ಮಾಡ್ತಾರಪ್ಪ. ಕೃಷ್ಣ ಮಾಡಲಿಲ್ಲವೇ ಅಂತ ಬೇರೆ ಯಾರು ಮಾಡಲಾರನ್ನು ಬಿಡಬಾರದು. ನಾವು ರೋಲ್ ಮಾಡಲಾಗಿರಬೇಕಂತೆ. ನಾರದರು ದ್ವಾರಕಾಗಿ ಬಂದು ನೋಡಿದಾಗ 16108 ಪತ್ನಿಯನ್ನು ವಿವಾಹ ಮಾಡಿಕೊಂಡಿವೆ, ಹೆಂಗೆ ಗೃಹಸ್ಥಾಶ್ರಮವನ್ನು ನಡೆಸ್ತಾಳೆ ನೋಡೋಣ. ಒಳಗೆ ಬಂದಿದ್ದರು ನಾರದರು. ಒಂದು ಮನೆಗೆ ಹೋದರೆ ಕೃಷ್ಣ ಸ್ನಾನವನ್ನು ಮಾಡ್ತಾ ಇದ್ದ, ಇನ್ನೊಂದು ಮನೆಗೆ ಹೋಗಿ ನೋಡ್ತಾರೆ ಪತ್ನಿ ಇದ್ರು ಸೇವೆಯನ್ನು ಮಾಡಿ ಸಂಧ್ಯಾವಂದನವನ್ನು ಮಾಡ್ತಾ ಇದ್ದ, ಇನ್ನೊಂದು ಮನೆಗೆ ಹೋಗಿ ನೋಡ್ತಾರೆ ಪೂಜೆಯನ್ನು ಮಾಡ್ತಾ ಇದ್ದ, ಇನ್ನೊಂದು ಮನೆಗೆ ಹೋದರೆ ಭಗವಂತನ ಕಥಾಶ್ರವಣ ಅವನೇ ಮಾಡ್ತಾ ಇದ್ದ. ಅವನು ಇವರು ಕೇಳುವುದೇ ನನ್ನ ಕತೆ ನಾನೇ ಕೇಳಿಕೊಳ್ಳುತ್ತೇನೆ. ಮೊನ್ನೆ ಇನ್ನೊಂದು ಮನೆಗೆ ಹೋಗಿದ್ರು, ಅಲ್ಲಿ ಬ್ರಾಹ್ಮಣ ಭೋಜನವನ್ನು ಮಾಡ್ತಾ ಇದ್ದಂತೆ. ನೋಡ್ರಿ ಕೃಷ್ಣ ನೀ ಸರ್ವೋತ್ತಮ ಅಂತ ನಾರದರು ಹೊಗಳಿದ್ದಾರೆ. ಯಾತಕ್ಕೆ ಮಾಡಿದ ಈ ಕೃಷ್ಣ ಈ ಕರ್ಮಗಳನ್ನ ಯಾತಕ್ಕೆ ಮಾಡಿದ್ದಾನೆ? ಭಗವಂತ ಹೇಳಿದಂತೆ ದೊಡ್ಡವರು ಮಾಡಿದರೆ ಚಿನ್ನವರು ಚಿಕ್ಕವರು ಮಾಡುತ್ತಾರೆ ಅಂತ. ನಮ್ಮ ಮನೆಗಳಲ್ಲಿ ದೊಡ್ಡವರು ಮಾಡಬೇಕು. ತಾತ ಹಬ್ಬಜ್ಜ ಅಜ್ಜನನ್ನು ನೋಡಿ ಅಜ್ಜಿಯನ್ನು ನೋಡಿ ಮೊಮ್ಮಕ್ಕಳು ಮಾಡ್ತಾ ಇದ್ರು. ಈತ ಅಜ್ಜಿ ತಾತನ ಮನೆಯಲ್ಲ ಹೋಗಲಿದ್ದಾರೆ, ಹೋಗಲಿ ನಾವು ಮಾತ್ರ ಇದ್ದೇವೆ, ಅಜ್ಜಿ ತಾತ ಬೇರೆ ಹೋಗಲಿದ್ದಾರೆ. ತಂದೆ ತಾಯಿಗಳು ತನ್ನ ಮಕ್ಕಳು ಚೆನ್ನಾಗಿ ಬರಬೇಕು ಅಂತಾರೆ. ಯಾಕೆ ಅಂದರೆ ನಾವು ಹೇಳ್ತೇವೆ ನನಗೇನು ಬರೋದಿಲ್ಲ, ನನ್ನ ಮಗ ಮಾಡುತ್ತಾನೆ ಅಂತ. ನಾನು ನಾ ಹೆಣ್ಣಿಗೆ ಸಿಗುವಾಗಿದ್ದೇನೆ ನನ್ನ ಮಗನ ಪ್ರಹ್ಲಾದನಾಗಿ ಮಾಡುತ್ತೇನೆ ಅಂತ. ಅವನಕ್ಕಿಂತ ಇಂಟೆಲಿಜೆಂಟ್ ಅವರು, ಟ್ಯಾಲೆಂಟ್ ಅವರು. ಅವ ಹೇಳ್ತಾನೆ ನಾ ಹೆಣ್ಣಿಗೆ ಸಿಗುವಾಗಿದ್ದು ಬಿಡ್ತೇನೆ ನನ್ನ ಮಗನ ಪ್ರಹ್ಲಾದನಾಗಿ ಮಾಡುತ್ತೇನೆ ಅಂತ. ಅವ ಮೊಮ್ಮಗ ಬಂದ, ಅವನೇ ಹೇಳಿದ ನಾ ಹಿರಣ್ಯಕ ಸಿಗುವಾಗಿದ್ದಾನೆ ನನ್ನ ಮಗನನ್ನೇ ಪ್ರಹ್ಲಾದನಾಗಿ ಮಾಡುತ್ತೇನೆ ಅಂತ. ಇಡೀ ಕುಳ ಹಿರಣ್ಯಕ ಸಿಗುವೇ ಒಂದು ಪ್ರಹ್ಲಾದ ಕೂಡ ಇಟ್ಟೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಮನೆಯಲ್ಲಿ ದೊಡ್ಡವರು ಸಂಧ್ಯಾವಂದನಾದಿಗಳನ್ನು ಮಾಡಿದರೆ, ದೊಡ್ಡವರು ತಾಯಿ ತಂದೆಯನ್ನು ನೋಡಿಕೊಂಡರೆ, ದೊಡ್ಡವರು ಪೂಜೆ ಪುನಃ ಆಚರಣೆಯನ್ನು ಮಾಡಿದರೆ ಮಕ್ಕಳು ಮಾಡುತ್ತಾರೆ. ಅದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಮಾಡಿದ್ದ ವಿಜಯನಾಥರನ್ನ ಪಾದವನ್ನು ತೊಡೆದಿದ್ದಾನೆ. ಪಾದವನ್ನು ತೊಡೆದು ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡ. ಯಾಕಂದ್ರೆ ಬ್ರಾಹ್ಮಣರ ಪಾದ ಅದು ವಿಷ್ಣು ಸನ್ನಿಧಾನ ಅಂತ ಹೇಳ್ತೇವೆ. ನೋಡಿ ಮದುವೆ ಮನೆಯಲ್ಲಿ ನಾವು ಅಲೆಯಂದರ ಪಾದವನ್ನು ತೊಳಿತಾರಲ್ಲ, ಯಾತಕ್ಕೆ? ಅವರೊಳಗೆ ನಾರಾಯಣರ ಸನ್ನಿಧಾನ. ಇಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಬ್ರಾಹ್ಮಣರಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಕೃಷ್ಣ ಮಾಡಿ ತೋರಿಸಿದ್ದಾನೆ ಅಂತ ಹೇಳ್ತಾರೆ. ಯಾತಕ್ಕೆ ಕೃಷ್ಣ ಹಿಂಗ ಮಾಡಿದಾನಂದರೆ ಬಂದವ ಅಂತ ಒಂದು ಸಾಧನೆಯನ್ನು ಮಾಡಿದವ. ಸಾಮಾನ್ಯನಲ್ಲ. ಈ ತನುವಿನ ದಂಡಿಸಿ ಏಕಾದಶಿ ವ್ರತ ನಿಯಮ ಉಪವಾಸಗಳಿಂದ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡ್ಪರ ಜಗನ್ನಾಥ ವಿಠಲ ಈ ಥರ ಉದ್ಧಾರವನ್ನು ಮಾಡುತ್ತಾನೆ ಅಂತ ಹರಿಕಥಾಮೃತ ಸಾರದಲ್ಲಿ ಕರುಣಾಸಂಧಿಯಲ್ಲಿ
ಹೆಣ್ಣಾದ ದಾಸರನ್ನು ಹೇಳುತ್ತಾರೆ ಎಷ್ಟು ಜ್ವೆಲ್ಸ್ ಸೇರಿಸಿಟ್ಟಿದ್ದಿ ಎಷ್ಟು ಪೌನ್ ಇಟ್ಟಿದ್ದಿ ನೀನು
ಎಷ್ಟು ಬ್ಯಾಂಕ್ ಡೆಪಾಸಿಟ್ ಇದೆ ಅದು ಕೇಳಲಿಲ್ಲ ಕೃಷ್ಣ ನೀ ನಿತ್ಯ ಕರ್ಮಾನುಷ್ಠಾನಗಳನ್ನು ನಡೀತಾ ಇದೆಯಾ ಆಚರಣೆಗಳನ್ನು ಮಾಡ್ತಾ ಇದೆಯಾ ಈ ತರ ಕೃಷ್ಣ ಕೇಳಿದಂತೆ ನಾನು ಕೇಳಿದೆವು ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿದ್ದರೆ ವಾರದಲ್ಲಿ ಒಂದು ದಿವಸ ಅರ್ಧ ಹೊಟ್ಟೆ ಊಟ ಮಾಡ್ತಾ ಇದ್ದರಂತೆ ವಾರದಲ್ಲಿ ಒಂದು ದಿವಸ ಅರ್ಧ ಹೊಟ್ಟೆ ಒಂದು ದಿವಸ ಊಟ ಸಿಕ್ಕಿದರೆ ಎಲೆ ಇರಲ್ಲದಂತೆ ತರೆಯನ್ನು ಉರಿಸಿ ಊಟ ಮಾಡಿದ ದಿನಗಳು ಉಂಟು ಅಂತ ಹೇಳ್ತಾರೆ ಮಾಸಿಕೊಳ್ಳಕ್ಕೆ ವಸ್ತ್ರಗಳಿಲ್ಲ ಆ ಸರಸ್ವತಿ ಬಾಯಿಗೆ ಒದ್ದೆ ಸೀರೆಯನ್ನು ಮಾಸಿ ಉಟ್ಟುಕೊಂಡಿದ್ದರು ಅರ್ಧ ಒಣಸಿ ಅರ್ಧ ಒಣಸಿ ಆದರೆ ನಿತ್ಯ ಜಲವೇ ನೈವೇದ್ಯ ಜಲಗೆ ಅಭಿಷೇಕ ಜಲವೇ ನೈವೇದ್ಯ ಜಲವೇ ಆಹಾರ ಹೊರಗೆ ಬಂದರೆ ಅಗ್ಗ ಅರ್ಚನೆ ಇಟ್ಟುಕೊಂಡಿರು ಹೊರಗೆ ಯಾರಲ್ಲಿ ಹೇಳಿಸಿಲ್ಲ ಯಾತಕ್ಕೆ ಓ ಬ್ರಾಹ್ಮಣ ಕಷ್ಟಪಡುತ್ತಾರಲ್ಲ ಇಷ್ಟು ಭಗವದ್ಭಕ್ತರಾಗಿದ್ದು ವಿಷ್ಣು ಪೂಜೆಯಾಗಿ ಮಾಡು ಆ ಕೃಷ್ಣನಿಗೆ ಕಣ್ಣಿಲ್ಲವೇ ಭಗವಂತನ ಯಾರು ಬೈಬಾರದು ಅದು ವೆಂಕಟನಾಥನ ಅದು ಗುಣ ಏನೊಂದು ಭಕ್ತಿ ನಮ್ಮನ ಇಟ್ಟುಕೊಂಡು ಭಗವಂತನ ಯಾರು ಬೈಬಾರದು ಅಂಗಾರಚದ ಇಟ್ಟುಕೊಂಡು ಬತ್ತದ್ದು ಓ ಪಂಡಿತರು ಚೆನ್ನಾಗಿ ಊಟ ಮಾಡಿ ಬರ್ತಾ ಇದ್ದಾರೆ ಸರಸ್ವತಿ ಬಾಯಿ ಚೆನ್ನಾಗಿ ಬಡಿಸಿದ್ದಾರೆ ಅವರಿಗೆ ಆ ತರ ಕಾಣಿಸ್ತಿತ್ತು ಅಂತ ಅವರಿಗೆ ಏನೊಂದು ಭಕ್ತಿ ವೆಂಕಟನಾಥನಿಗೆ ರಾಯರ ಪೂರ್ವಾಶ್ರಮದ ಇದ್ದ ಅಂತ ನೋಡುತ್ತೇವೆ ಮುಂದೆ ಕುಶೇಲರು ಆ ತರ ಇದ್ದವು ನನಗೆ ಏನಪ್ಪ ಬೇಕು ಎಲ್ಲ ಅನುಷ್ಠಾನ ನಡೀತಾ ಕೃಷ್ಣ ನಿನ್ನ ಅನುಗ್ರಹದಿಂದ ಪಾಠ ಪ್ರವಚನಗಳಾಗ್ತಾ ಇದೆ ನಮ್ಮ ಗುರುಗಳ ಅನುಗ್ರಹದಿಂದ ಹೇಳ್ತಾರೆ ಇಲ್ಲಿ ಹೇಳಿದಾಗ ನನಗೆ ಏನು ಬೇಡಪ್ಪ ನನಗೆ ಗೊತ್ತು ಕೃಷ್ಣನೇ ಕನ್ಫ್ಯೂಷನ್ ಮಾಡಿಬಿಟ್ಟರು ಏನು ಕೇಳಲಿಕ್ಕೆ ಬಿಡಲಿಲ್ಲ ನಿನಗೆ ಏನು ಬೇಡ ನಿನಗೆ ಬಂದ ಹೆಂಡತಿ ಹೆಂಗಿರ್ತಾಳೆ ಅವಳು ನಿನ್ನಂತೇ ಇರ್ತಾಳೆ ಹೆಂಡತಿ ಏನೋ ಕೆಲಸಿದ್ರು ಕೇಳಿ ಬನ್ನಿ ಅಂದ್ರು ಕೃಷ್ಣನ ನೋಡಿ ಬನ್ನಿ ಅಂತ ಹೇಳಿದ್ರು ಕೇಳಿ ಬನ್ನಿ ಅಂತ ಹೇಳಿದ್ರು ಅವಳು ಏನೋ ಕೇಳಬಹುದಾ ಚಾನ್ಸ್ ಕೊಡ್ಲಿಲ್ಲವೇ ಇಲ್ಲ ಕೃಷ್ಣ ಏನು ಕೇಳಿದ್ರು ನಿನಗೆ ಏನು ಬೇಡ ರುಕ್ಮಿಣೀಶ ಜಯಲ್ಲಿ ಒಂದು ಮಾತು ಬರುತ್ತೆ ರುಕ್ಮಿಣಿ ಕೃಷ್ಣನನ್ನ ವಿವಾಹ ಮಾಡಿದಾಗ ದ್ವಾರಕೆಯಲ್ಲಿ ಎರಡು ಗುಂಪಾದರಂತೆ ಕೃಷ್ಣನ ಮನೆಯವರು ಆಗ ರುಕ್ಮಿಣಿ ಮನೆಯವರು ಬಂದು ಕೇಳಿಕೊಂಡಿರುತ್ತೆ ನಮಗೆ ಕಂಡೀಷನ್ಸ್ ಇದೆ ಇದು ಹೆಣ್ಣು ಮಕ್ಕಳು ತುಂಬಾ ಕಂಡೀಷನ್ ಆಗ್ತಾರೆ ಅದೇನು ಸಾಧ್ಯವೇ ಇಲ್ಲ ಆದ್ರೆ ಅವ್ರು ಹೇಳಿರುತ್ತೆ ಎರಡು ಮೂರು ಕಂಡೀಷನ್ ಆಗಿದ್ರು ಒಂದು ಮಾತ್ರ ಹೇಳ್ತಾನೆ ನಮ್ಮ ಮನೆ ಹೆಣ್ಣು ಮಗಳನ್ನ ನಾವು ಕರಿವಾಗಲ್ಲ ನೀವು ಕಲಿಸಿಕೊಡಬೇಕು ಇದು ನಾವು ಗಂಡಲ್ಲಿ ಕೇಳಿ ಬರ್ತೇವು ಯಾತಕ್ಕೆಂದ್ರೆ ನಾವು ಹೇಳಕ್ ಆಗೋದಿಲ್ಲ ಅಂತ ಹೇಳಿದ್ರು ಕೃಷ್ಣದಲ್ಲಿ ಕೇಳಿ ಬಂದಿರುತ್ತೆ ಅದು ಸಾಧ್ಯ ಇಲ್ಲ ಅಂತ ನೀನು ಹೆಣ್ಣು ಮಕ್ಕಳು ಬರಬೇಕು ಅಂತ ಅದು ಎಲ್ಲರಿಗೂ ಇಷ್ಟ ಆಗತ್ತಲ್ಲ ಸಾಧ್ಯ ಇಲ್ಲ ಇಲ್ಲಲ್ಲ ನಾನು ರುಕ್ಮಿಣಿ ಮಾತ್ರ ಕಳಿಸಿಕೊಡೋದಲ್ಲ ಜೊತೆಯಾಗಿ ನಾನು ಬರ್ತೇನೆ ಯಾತಕ್ಕೆ ರುಕ್ಮಿಣಿ ಮಹಾಲಕ್ಷ್ಮಿ ಸಂಪತ್ತನ್ನು ಮಾತ್ರ ಕೊಟ್ಟರೆ ಭಕ್ತಿಹೀನ ಆಗತ್ತಲ್ಲಿ ಜೊತೆಯಾಗಿ ಭಗವಂತ ತಾನೇ ಬಂದರೆ ಭಕ್ತಿಯನ್ನು ಕೊಟ್ಟರೆ ಆ ಸಂಪತ್ತು ಸದ್ವಿನಿಯೋಗ ಆಗತ್ತೆ ಅಂತ ಕೃಷ್ಣ ತೋರಿಸಿಕೊಟ್ಟಿದ್ದಾನೆ ರುಕ್ಮಿಣೀಶ ವಿಜಯದಲ್ಲಿ ಇಂಥ ವಾದಿರಾಜರ ಮೂಲಕ ನಾವು ತಿಳಿದೇವು ಇಲ್ಲಿ ಕೃಷ್ಣ ಹೇಳಿಕೊಂಡ ನಿನಗೆ ಏನು ಬೇಡಪ್ಪ ನನಗೆ ಗೊತ್ತು ನಿನಗೆ ಇರುವಂತ ಪತ್ನಿ ಅವಳು ನಿನ್ನಂತೆ ಇದ್ದಾಳೆ ಅವಳಿಗೆ ಏನು ಬೇಡ ಆ ಹೇಳಬೇಕು ನನಗಾಗಿ ಏನಪ್ಪ ತಕೊಂಡು ಬಂದಿದ್ದಿ ಅಂತ ಕೇಳಿ ಕೃಷ್ಣ ಕೇಳಿದ ಇಲ್ಲಿ ಸಂಕೋಚ ಆಗಿತ್ತು ಕುಚೇಲರಿಗೆ ಮನೆಯಲ್ಲಿ ಗೆಂಟು ಮಾಡಿ ಕೊಟ್ಟಿದ್ದಾಳೆ ಪತ್ನಿಯಾದವಳು ಅವಲಕ್ಕಿಯನ್ನು ಕೊಟ್ಟಿದ್ದಾಳೆ ಕೃಷ್ಣನಿಗೆ ಪ್ರಿಯವಾದದ್ದು ಅಂತ ಆ ಅವಲಕ್ಕಿಯನ್ನು ಕೊಡಬೇಕು ಅಂತ ತಕೊಂಡು ಬಂದವನಿಗೆ ಈಗ ಸಂಕೋಚ ಆಗಿದೆ ಯಾತಕ್ಕೆ ಅಂದ್ರೆ ಅವ ಮನೆಯಿಂದ ಹೊರಟಾಗ ಅವ ನೆನೆಸಿದಿ ಅವ ಇಟ್ಟುಕೊಂಡು ನನಪಲ್ಲಿ ಇಟ್ಟುಕೊಂಡ ಕೃಷ್ಣ ತನ್ನ ಬಾಲ್ಯ ಪರ್ವದ ಕೃಷ್ಣ ಬಾಲ್ಯದಲ್ಲಿ ತನ್ನ ಜೊತೆಯಾಗಿ ಆಟ ಆಡಿದ ಕೃಷ್ಣ ತುಂಬಾ ಹಸುವಾದರೆ ಕೃಷ್ಣ ಅವನಿಗೆ ಬೇಕಾ ನೀ ಕೊಂಚ ನಾನು ಕೊಂಚ ಶೇರ್ ಮಾಡಿ ತಗೊಂಡಂದ್ರು ಆ ನೆನಪಿನಿಂದ ಬಂದಿದ್ದ ಇಲ್ಲಿ ಸಿಂಹಾಸನಲ್ಲಿ ಸ್ವರ್ಣ ಸಿಂಹಾಸನಲ್ಲಿ ಕುಳಿತುಕೊಂಡು ಸ್ವರ್ಣ ತಾಟೆಯಲ್ಲಿ ಮಹಾಲಕ್ಷ್ಮಿ ಸಂಭ್ರಮದಿಂದ ನಾನಾಭಚ್ಯ ಭೋಜನಗಳನ್ನು ಕೊಡಿಸಿದ್ದಾಳೆ ಇಂಥ ಭೋಜನವನ್ನು ಕೊಟ್ಟ ಕೃಷ್ಣನಿಗೆ ನಾವು ಅವಳಿಕೆ ಕೊಡೋದಾ ಸಂಕೋಚ ಆಗಿತ್ತು ಕೃಷ್ಣನಿಗೆ ಆದರೆ ಕುಚೇಲರಿಗೆ ಕೃಷ್ಣ ನೋಡಿದ ಇಲ್ಲಲ್ಲ ನೀ ಏನೋ ತಗೊಂಡು ಬಂದಿರಬೇಕಲ್ಲ ನನ್ನ ಗುಣ ನಿನಗೆ ಗೊತ್ತು ನನ್ನ ಮನಸ್ಸು ನನಗೆ ಗೊತ್ತು ನನಗೆ ಪ್ರಿಯವಾದದ್ದು ಏನೆಂಬ ಅದು ಗೊತ್ತು ಯಾತಕ್ಕೆ ಅಂದರೆ ಕೃಷ್ಣನಿಗೆ ಪ್ರಿಯವಾದ ಸಂಧ್ಯಾವಂದನ ಪೂಜೆ ಇತ್ಯಾದಿಗಳನ್ನು ಮಾಡುವವರು ಕುಚೇಲರು ಅವನಿಗೆ ಪ್ರಿಯವಾದ ಅವಲಕ್ಕಿಯನ್ನು ತಗೊಂಡು ಬಂದಿದ್ದಾರೆ ಆ ಅವಲಕ್ಕಿಯನ್ನು ಕೊಡಪ್ಪ ಅಂತ ಯಾತಕ್ಕೆ ಅವಲಕ್ಕಿಯನ್ನು ಕೇಳಿದ ಗೊತ್ತಾ ಅವಲಕ್ಕಿ ಅಂದರೆ ನಮ್ಮ ದೇಹ ಅಂತ ಹೇಳ್ತಾರೆ ನಮ್ಮ ದೇಹ ಅವಳಿಕೆ ಹೆಂಗ ಮಾಡ್ತಾರೆ ಅಕ್ಕಿಯನ್ನು ಕುಟ್ಟಿ ಆ ಚಿಪ್ಪನ್ನು ತೆಗೆದು ಒಳಗಿರುವಂತ ಆ ಭಾಗವನ್ನು ತೆಗೆದು ಸ್ವೀಕಾರವನ್ನು ಮಾಡ್ತೇವೆ ನಮ್ಮ ದೇಹ ಅದು ಲಿಂಗ ದೇಹದಿಂದ ಆಯಿತು ಚೆನ್ನಾಗಿ ಗಟ್ಟಿಯಾಗಿ ಸುತ್ತಿಕೊಂಡಿದೆ ಲಿಂಗ ದೇಹ ಭಗವಂತ ಏನು ಮಾಡ್ತಾನೆ ಅವಳಿಕೆಯನ್ನು ಕೊಡಪ್ಪ ಅಂತ ಕೇಳಿದ ಯಾತಕ್ಕೆ ಅಂದ್ರೆ ಆ ಲಿಂಗ ದೇಹ ಎಂಬ ಚಿಪ್ಪೆಯನ್ನು ತೆಗೆದು ಒಳಗಿರುವಂತ ಸ್ವರೂಪವನ್ನು ಕಾಣಿಸಿ ತೋರಿಸಿ
ವೃತ್ತಿಯ ಮೇಲೆ ಕರ್ಕೊಂಡು ಹೋಗುತ್ತಾನಲ್ಲ ಆ ಅವಲಕ್ಕಿಯನ್ನು ಕೊಡು ಅಂತ ಕೇಳಿದ ಅದುವೇ ತಾತ್ಪರ್ಯ ಅಲ್ಲಿ ಅವಲಕ್ಕಿಯನ್ನು ತೆಗೆದುಕೊಂಡ ತಾನೇ ಸ್ವೀಕಾರವನ್ನು ಮಾಡಿದ ನೋಡಿ ಏನೊಂದು ಅನುಗ್ರಹ ಆ ಬಡ ಬ್ರಾಹ್ಮಣ ಕೊಟ್ಟ ಅವಲಕ್ಕಿಯನ್ನು ಸ್ವೀಕಾರ ಮಾಡಿದ ಎರಡು ಬಾರಿ ಮುಂದೆ ಲಕ್ಷ್ಮಿ ಕೇಳಿದರು ನಾನು ಮಾಡುತ್ತೇನೆ ಯಾತಕ್ಕೆ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡುವ ಯೋಗ್ಯತೆ ಮಹಾಲಕ್ಷ್ಮಿಯ ಪ್ರಥಮವಾಗಿ ಪರಿಪೂರ್ಣವಾಗಿ ಉಂಟು ಅವಳಿಗೆ ಮಾತ್ರವೇ ಉಂಟು ಅವರದರ ಬ್ರಹ್ಮಾದಿ ದೇವತೆಗಳಿಗೆ ಆ ಭಗವಂತನ ಪ್ರಸಾದವನ್ನು ನಾನು ಮಾಡುತ್ತೇನೆ ಯಾತಕ್ಕೆ ಅಂದರೆ ಮುಂದೆ ತನ್ನ ಅನುಗ್ರಹವನ್ನು ಆಗಬೇಕಾಗಿದೆ ವಿಜಯಲರಿಗೆ ಲಕ್ಷ್ಮಿ ಅನುಗ್ರಹ ಲಕ್ಷ್ಮಿಯ ಕಡಾಕ್ಷವನ್ನು ಆಗಬೇಕಾಗಿದೆ ತಾಳು ಸ್ವೀಕಾರವನ್ನು ಮಾಡಲಕ್ಕೆ ಹೊರಟಿದ್ದಾಳೆ ಅಂತ ಬಡ ಬ್ರಾಹ್ಮಣನ ಒಪ್ಪಡಿ ಅವಳಿಕೆಯನ್ನು ತಕ್ಕೊಂಡು ಈ ಅಖಿಲಾರ್ಥವನ್ನು ಕೊಟ್ಟಿದ್ದಾನೆ ಅಂತ ಜಗನ್ನಾಥದಾಸರು ಏನು ಕರುಣಾನಿಧಿಯೋ ಹರಿ ಅಂತ ಮತ್ತವರೆಲ್ಲ ಕರುಣಾನಿಧಿಯಲ್ಲ ಭಗವಂತ ಒಬ್ಬನೇ ಆಗೋದಿಲ್ಲ
ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ಅದಕ್ಕೋಸ್ಕರವಾಗಿ ಪುರಂದರ ದಾಸರು ಹೇಳ್ತಾರೆ ಆ ಗುರುವಿನ ಕಾರುಣ್ಯವನ್ನು ಪಡೆಯಿರಿ ಆ ಗುರುವಿನ ಪಾದ ಸ್ಮರಣೆಯನ್ನು ಮಾಡಿ ಸೇವೆಯನ್ನು ಮಾಡಿ ಅದು ಮಹಾಪುಣ್ಯ ಅಂತ ಅಂತ ಆ ಗುರುಗಳು ನಮ್ಮ ಗುರುಗಳು ಆನಂದದಿಂದ ಭಗವತ್ಪಾದಾಚಾರ್ಯರು ಆ ಮಧ್ವರಿಗೆ ಆಚಾರ್ಯರಿಗೆ ದೀಕಾಚಾರ್ಯರಿಗೆ ಶ್ರೀಪಾದರಾಜರಿಗೆ ಆ ವ್ಯಾಸರಾಜರಿಗೆ ಗುರುರಾಯರಿಗೆ ಪುರಂದರ ದಾಸರಿಗೆ ನಾವು ಯಾವತ್ತೂ ದಿನ ದಿನದಲ್ಲಿ ಸ್ಮರಣೆಯನ್ನು ಮಾಡಿ ಆ ಸೇವೆಯನ್ನು ಮಾಡಿದರೆ ಭಗವಂತ ನಮಗೆ ಅನುಗ್ರಹವನ್ನು ನೀಡುತ್ತಾನೆ ನಮಗೆ ಭಕ್ತಿಯಲ್ಲಿ ಉಂಟು ಮಾಡುತ್ತಾನೆ ನಮಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡುತ್ತಾನೆ ಅದನ್ನು ನಾವು ಆ ಗುರು ಮಧ್ವರಾಯರಿಗೆ ನಮೋ ಆ ಗುರು ಪರಂಪರೆಗೆ ನಮೋ ಅಂತ ಹೇಳಿ ಬೇಡಿಕೊಳ್ಳೋಣ ಮಾಡಿದ ಸಮಯದಲ್ಲಿ ಕುಶೇಲರಿಗೆ ತುಂಬಾ ಆನಂದವಾಗಿತ್ತು
ಕೃಪೆಯಲ್ಲ ತುಂಬ ಸಂತೋಷ ಆಗಿದ್ದೇನೆ ಬಂದದ್ದು ಈ ಒಂದು ಸಮಯ ನಮಗೂ ಸಂತೋಷವಾಗಿತ್ತು ಆನಂದವಾಗಿತ್ತು ಕೃಪೆಯಲ್ಲ ನಡೆದರು ನನಗೆ ಆನಂದ ಆಗಿತ್ತುಪ್ಪ ಕೃಷ್ಣ ನಿನ್ನ ಪರಿಪೂರ್ಣ ಅಡುಗೆ ಕರಾಕ್ಷವನ್ನು ಯಾವಾಗಲೂ ನನಗಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಕೃಷ್ಣನ ಮುಖಡ ನೋಡುತ್ತಾ ಹೋದಂತೆ ಎಲ್ಲಿ ಯಾರು ಎಲ್ಲಿ ಎಷ್ಟು ದೂರ ಹೋದರೆ ಕೃಷ್ಣ ಕಾಣಿಸ್ತಾನೆಯೋ ಹಿಂದೆ ನೋಡುತ್ತಾ ಮುಂದೆ ನಡೆದ ನಾವು ಕೇಳುತ್ತೇವೆ ಕೃಷ್ಣ ಬನ್ನೆಯನ್ನು ಕದ್ದಾಗ ಮನವಳಗ ಹೋಗುತ್ತಾನಂತೆ ಮನವಳಗ ಹೋಗುವಂತ ಕತ್ತಲ ಮನೆಯಲ್ಲಿ ಹಿಂದೆ ನೋಡುತ್ತಾ ನಡೆದಂತೆ ಹೇಗೆ ನಡೆದ ಕೃಷ್ಣನಿಗೆ ಕಾಲಿಗೆ ಕನ್ನಿತ್ತ ಅಂತ ಕೇಳಿದರೆ ಭಗವಂತನ ಅಂಗಗಳು ಅಂಗಕ್ಕೆ ಭೇದ ಇಲ್ಲ ಕಾಲು ಕಣ್ಣು ಕೆಲಸ ಮಾಡುತ್ತೆ ಅಂತ ದಾಸರುಗಳು ಕೊಂಡಾಡುತ್ತಾ ಇದ್ದಾರೆ ಇವರು ಕೃಷ್ಣ ಅಲ್ಲ ಕೃಷ್ಣನ ಭಕ್ತ ಕೃಷ್ಣನ ದರ್ಶನಾಗಬೇಕು ಅಂತ ಹಿಂದೆ ನೋಡುತ್ತಾರೆ ಮುಂದೆ ನಡೆದಿದ್ದವ ನಡೆದ ಸಮಯದಲ್ಲಿ ಯೋಚನೆ ಮಾಡಿದಂತೆ ಕೃಷ್ಣ ಯಾತಕ್ಕೆ ನಮಗೆ ಏನೋ ಕೊಡಲಿಲ್ಲ ಏನೋ ಕೊಟ್ಟಿರಬಹುದಲ್ಲ ನಾವು ಮನೆಗೆ ಯಾರೋ ಎರಡು ಮಂದಿರು ಬಂದಿದ್ರೆ ನೋಡಿ ಹೇಳಿದ್ರು ಪ್ರೊಫೆಸರ್ ಮಾಲಿಕ್ ಬಂದ್ರೆ ಆಚಾರ್ಯ ಬಳಗಾರ ಆಗಬೇಕು ಅಂತ ಮಾಮಂದು ಅವ್ರ ತಂದೆ ತಾಯಿ ನಾವು ಮನೆ ಯಾರೋ ಬಂದರೆ ಅತಿಥಿಗಳು ಬಂದರೆ ಮಧ್ಯಾಹ್ನ ಕಾಲಕ್ಕೆ ಅತಿಥಿಯಾಗಿ ಬಂದರೆ ಅವಮಂದು ಉಂಡರೆ ವೈಕುಂಠಮ ನೀವ ಪುರಂದರ ವಿಡಲ ಅಂತ ದಾಸರು ಹೇಳ್ತಾರೆ ಅತಿಥಿಗಳೊಳಗೆ ವಿಶೇಷ ರೂಪದಿಂದ ಭಗವಂತ ಇದ್ದಾನೆ ಚೆನ್ನಾಗಿ ಊಟ ತುಂಬ ಊಟವನ್ನು ಹಾಕಿದ್ದ ಕೈಲಿ ಸಂಪತ್ತು ಕೊಡಲಿಲ್ಲ ಕೃಷ್ಣ ಕೃಷ್ಣ ಏನು ಕೊಡಲಿಲ್ಲವೇ ಯಾತಕ್ಕೆ ವಚನ ಮಾಡಿದಂತೆ ವಿಜಯ ಮುಂದೆ ಹೇಳಿದಂತೆ ಕೃಷ್ಣ ಸಂಪತ್ತನ್ನು ಕೊಡೋದಿಲ್ಲ ಭಗವದ್ಭಕ್ತರಿಗೆ ಕೊಟ್ಟರೆ ಸಂಪತ್ತು ಮಾತ್ರ ಕೊಡೋದಿಲ್ಲ ಭಕ್ತಿಯನ್ನು ಕೊಡುತ್ತಾನೆ ನೋಡಿ ಅವರ ಅನುಸಂಧಾನ ಹೆಂಗಿತ್ತು ಅಂತ ಮತ್ತು ನಾವು ಉದಾಹರಣೆಯನ್ನು ರಾಯರ ಮೂಲಕ ತೆಗೆಯೋದು ವೆಂಕಟನಾಥರಾಗಿ ರಾಯರಿದ್ದ ಸರಸ್ವತಿ ಬಾಯಿ ಅವಳಿಕೆ ಏನು ತಗೊಂಡು ಬಂದಿದ್ರು ಅಂತ ಇದೇ ಅವಳಿಕೆ ಕತೆ ಬಂದಿದೆ ಬಂದು ಸ್ವಾಮಿ ಅವಳಿಕೆ ತಗೊಂಡು ಬಂದೇನೆ ಯಾರಮ್ಮ ಕೊಟ್ಟರು ಹತ್ತರ ಮನೆಯಲ್ಲಿ ಮದಿಮನೆಯಲ್ಲಿ ಇದು ದೇವರು ಸಮಾರಾಧನೆ ಆಗಿದೆ ನಾನು ಕೊಂಚ ಸೇವೆಯನ್ನು ಮಾಡಿದೆ ಏನು ದೇವರ ಪಾತ್ರವನ್ನು ಉಜ್ಜಿಕೊಟ್ಟೆ ಆ ಉಜ್ಜಿಕೊಟ್ಟದಕ್ಕೆ ಕೊಂಚ ಅವಲಿಕೆಯನ್ನು ಕೊಟ್ಟಿದ್ದಾರೆ ಮಹಾಲಕ್ಷ್ಮೀನಾರಾಯಣ ಆಗತ್ತಲ್ಲ ಊಟ ಮಾಡಿ ಮೂರು ದಿವಸ ಆಯ್ತಲ್ಲ ಸ್ವಾಮಿ ತಿರುಗಿ ಕೊಟ್ಟು ಬಂದು ತಿರುಗಿ ಕೊಟ್ಟಿದ್ರು ತೋಯಿ ಕೊಟ್ಟು ಬಂದು ಕೊಡುವುದೇ ಕೊಟ್ಟು ಬಿಟ್ಟು ಏನೊಂದು ಪತಿ ಕೊಡ್ತಾರೆ ನೋಡಿ ಸರಸ್ವತಿ ಬಾಯಿ ಎದಕ್ಕೆ ಅಂತ ಕೇಳಲಿಲ್ಲವೇ ಅಂತ ಸ್ವಾಮಿ ಎದಕ್ಕೆ ಯಾತಕ್ಕೆ ನೀವು ಹೇಳಿದ್ರೆಲ್ಲ ಸರಿಯಾಗಿ ಇರುತ್ತೆ ಹೇಳಿದಿರುತ್ತೆ ಇಲ್ಲಮ್ಮ ಪೂಜಾ ಪದಾರ್ಥಗಳಲ್ಲಿ ಸಾವಿರಾರು ರೂಪಗಳಿಂದ ಭಗವಂತ ಇದ್ದಾನೆ ಅದನ್ನು ಮುಟ್ಟಿ ತೊಳೆದು ಆ ಸೇವೆಯನ್ನು ಮಾಡಿದರೆ ಅಷ್ಟು ಭಗವಂತ ರೂಪಗಳು ಸಾಲಿಗ್ರಾಮದಲ್ಲಿಲ್ಲ ಸ್ತ್ರೀಗಳಿಗೆ ಭಗವಂತ ಇಷ್ಟು ಸುಲಭವಾಗಿ ಅನುಗ್ರಹವನ್ನು ಮಾಡ್ತಾನೆ ಆ ಪುಣ್ಯವನ್ನ ಇಷ್ಟು ಅವಲಿಕೀಯ ತಕೊಂಡು ಬರ್ತೀಯಲ್ಲ ಬೇಡಪ್ಪ ನನಗೆ ಅಷ್ಟು ಪುಣ್ಯ ಬೇಕು ಅಂತ ಕೇಳಿದೆ ಅಷ್ಟೊಂದು ಚಿಂತನೆ ಮಾಡಿದವರು ಅನುಸಂಧಾನ ಮಾಡಿದವರು ವಿಠಲಾದನಾಗಿ ರಾಯರು ಅಂತ ಕೇಳುತ್ತೇವೆ ಅಂತ ಕುಚೇಲರಿಗೆ ಅನುಸಂಧಾನ ಅಷ್ಟು ವಿಶೇಷ ಭಕ್ತಿ ಇದೆ ಅವರಿಗೆ ಅವರೇ ಅಂದುಕೊಂಡ್ರಂತೆ ಯಾತಕ್ಕೆ ಅಂತ ಹೇಳಿದರೆ ನಿನ್ನ ನಿನ್ನ ಜೊತೆ ಆ ಸಂಪತ್ತನ್ನು ನನಗೆ ಕೊಟ್ಟಿದ್ದರೆ ನೀನು ಈ ಒಂದು ಬಡ ಬ್ರಾಹ್ಮಣ ಏನೋ ಭಕ್ತಿಯನ್ನು ಮಾಡುತ್ತೇನೆ ಈ ಒಂದು ಭಕ್ತಿ ಮಾಡದ ಸಮಯದಲ್ಲಿ ನಿತ್ಯ ಅನುಷ್ಠಾನ ಕರ್ಮಾನುಷ್ಠಾನಗಳನ್ನು ಮಾಡುತ್ತಾನೆ ನಾಲ್ಕು ಕಾಸು ನೋಡಿಬಿಟ್ರೆ ಎಲ್ಲಿ ಬಿಟ್ಟು ಬಿಡ್ತಾನೆಯೋ ಏನೋ ಹಾಗಂತೆ ಹೇಳಿ ಕೃಷ್ಣ ನೀನು ನನಗೆ ಹೇಳಿಕೊಡ್ಲಿಲ್ಲ ನನಗೆ ಒಲ್ಲದೇ ಮಾಡಿದ್ದೀಯಪ್ಪ ಅಂತ ಹೇಳಿ ಏನೊಂದು ವೈರಾಗ್ಯ ಏನೊಂದು ಭಕ್ತಿ ಆ ದೃಢ ಭಕ್ತಿ ನಮಗೆ ಗೋವಿಂದೇ ದೇಹಿ ಭಕ್ತಿ ಭವತಿಜ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿಂ ಶಾಶ್ವತೀಂ ಆಸುದೇವ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಗೋವಿಂದೇ ದೇಹಿ ಭಕ್ತಿಂ ಎಂಥ ಭಕ್ತಿ ನಿರ್ವ್ಯಾಜಾಂ ನಿಶ್ಚಲಾಂ ಅಂತ ಹೇಳಿ ಚಂಚಲ ಇಲ್ಲದ ಭಕ್ತಿ ನಮಗೆ ರಾಯರನ್ನು ಪ್ರದರ್ಶನ ಮಾಡಿ ಒಂದು ಪ್ರದರ್ಶನ ಮಾಡಿದರೆ ನಮಗೆ ಕೆಲಸ ಆಗಿಬಿಡ್ಬೇಕು ಮತ್ತು ಇನ್ನೊಂದು ಪ್ರದರ್ಶನೆ ಮಹಿಮಾ ಮದಿವಾಗಿ ಬಿಡಬೇಕು ಇನ್ನೊಂದು ಪ್ರದರ್ಶನೆ ಮಕ್ಕಳಾಗಬೇಕು ಇನ್ನೊಂದು ಪ್ರದರ್ಶನೆಯಲ್ಲಿ USY ಸೆಟ್ಲ್ ಆಗಬೇಕು ಗ್ರೀನ್ ಕಾರ್ಡ್ ಇಲ್ಲದಿದ್ದರೆ ಅಪ್ಪ ರಾಯರೇ ಮಾಡಿದಲ್ಲ ನಾಲ್ಕು ಪ್ರದಕ್ಷಿಣೆ ನಿಮಗೆ 25 ರೂಪಾಯಿ ನಾನು ಪಂಚಾಮೃತವನ್ನು ಕೊಟ್ಟಲ್ಲ ಅಪ್ಪ 25 ಕೋಟಿಯೇ ಕೊಡ್ತಾನಪ್ಪ ಇಟ್ಟಿದ್ದಾನೆ ನನಗೆ ಡೆಪಾಸಿಟ್ ಮಾಡಿ ಅಕ್ಷಯಂ ಕರ್ಮಯಸ್ ಬಿಂಪರೇಸ್ವರ್ಪಿತಂ ಭಗವಂತ ಏನು ಇಟ್ಟುಕೊಳ್ಳಾದಲ್ಲ ಮರಳಿ ನನಗೆ ಅರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ ಅಂತ ಅನಂತ ಮಡಿ ಮಾಡಿ ಕೊಡುವಂತ ಭಗವಂತ ಯಾತಕ್ಕೆ ಭಗವಂತ ಕೊಡೋದಿಲ್ಲ ಅಂದ್ರೆ ಭಗವದ್ ಭಕ್ತರಿಗೆ ಕೊಡ್ತಾನೆ ಸಮಯ ನೋಡಿ ಕೊಡ್ತಾನೆ ಆದರೆ ನಮಗೇನಾಗಿತ್ತು ಅಪ್ಪ ನನ್ನ ಮಗ ಚೆಂದಾಗಿರಬೇಕು ತನಯರಿಂದ ಸರ್ವರಿಗೆ ಸಂತೋಷ ಇಷ್ಟು 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 ಬ್ಯಾಂಕಿನ ಡಿಪಾಸಿಟ್ ಮಾಡಿ ಆ ಪ್ರಿಂಟೌಟ್ ನೋಡಬೇಕು ಆ 2 ಲಕ್ಷದೆ ಆಹಾ 4 ಲಕ್ಷದೆ ಧನದಿಂದ ಸಂತೋಷ ಕೆಲವರಿಗೆ ಅಪ್ಪ ನನ್ನ ಹೆಂಡತಿಯ
ಪ್ರತಿ ವರ್ಷ ನಾ ಚೀಟ್ ಆಗುತ್ತಾನೆ ಎಸ್ ಆರ್ ಜಿಆರ್ಟಿ ಅಲ್ಲಿ ಈ ವರ್ಷ ನಕ್ಲಸ್ತೆ ಇದೆ ಆ ವರ್ಷ ಅದತೆ ಇದೆ ಹೆಂಡತಿಯಿಂದ ಸಂತೋಷಗಳವರಿಗೆ ತನೆಯರಿಂದ ಸಂತೋಷಗಳವರಿಗೆ ದನದಿಂದ ಸಂತೋಷಗಳವರಿಗೆ ಆದರೆ ಅವರವರಿಗೆ ಅವರವರ ಸಂತೋಷ ಆದರೆ ನಮಗೆ ಭಗವಂತನ ನೆನಪೊಂದೇ ಸಂತೋಷ ಅಂತ ಇರುವವರು ಕುಚೇಲರು ಆ ಭಗವಂತನ ನೆನಪೆಂಬ ಸಂತೋಷ ನನಗೆ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆಯನ್ನು ಅವರು ಮಾಡಿದರು ಶ್ರೀಪಾದರಾಜರು ತನ್ನ ಉಹಾಪೋಹದ ಹೇಳಿದಂತೆ ಯಾಚಕವನ್ನು ಮಾಡಿದೆ ಇತ್ತು ರಾಜ ರಾಜಾದಿಗಳು ರಾಜ್ಯರು
ಚಕ್ರವರ್ತಿಗಳು ನನ್ನ ಪಾದದಲ್ಲಿ ಬಿಳ್ತಾ ಇದ್ದಾರೆ ದಾಸಿರಾಜ ಬಂದು ಬಿದ್ದಿದ್ದಾರೆ ಪಾದವನ್ನು ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ ದಾಸರುಗಳೆಲ್ಲ ನನ್ನ ಪಾದವನ್ನು ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ ಸಾವಿರಾರು ಜನಗಳು ಬಂದು ನನ್ನ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡುತ್ತಾರಲ್ಲ ನನ್ನ ಪುಣ್ಯವೋ ಅಲ್ಲ ನಿನ್ನದೇ ಸಕಲ ಸಂಪತ್ತು ಭಗವಂತ ಇದು ನೀ ಕೊಟ್ಟ ಸಂಪತ್ತು ಅಂತ ವಿಜಯದಾಸರು ಹೇಳಿದಂತೆ ಆ ವಿಜಯ ವಿಠಲ ಅಂತ ಅಂಗೀದ ಕೊಟ್ಟದ ಮೂಲಕ ಕಾಶಿಯಲ್ಲಿ ವ್ಯಾಸ ವೇದವ್ಯಾಸರು ಪುರಂದರದಾಸರ ರೂಪದಿಂದ ಅವರ ನಾಲಿಗೆಯಲ್ಲಿ ವಿಜಯ ಅಂತ ಆ ಭೀಷಾಕ್ಷರವನ್ನು ಬರೆದ ಕ್ಷಣ ಭಗವಂತನ ನಾಮ ಅವರ ನಾಲಿಗೆಗೆ ಬಂದಿತ್ತು ಹಿಂದೆ ಲಕ್ಷ್ಮಿ ತಾನಾಗಿ ಬಂದಳು ಭಗವಂತನ ಅನುಗ್ರಹವನ್ನು ಪಡೆದರು ಲಕ್ಷ್ಮಿ ತಾನಾಗಿ ಬಂದಳು ವಸುದೇವ ಕೃಷ್ಣನನ್ನ ಎತ್ತಿಕೊಂಡು ಹೋದ ಯಮುನೆಯಲ್ಲಿ ಅಲ್ಲಿ ದುರ್ಗೆ ಅವಳ ಕೈಗೆ ತಾನಾಗಿ ಬಂದಳು ಯಶೋದೆಗೆ ಮಗಳಾಗಿ ಹುಟ್ಟಿದ ಕೃಷ್ಣನ ಯಶೋದೆ ಆ ಲಕ್ಷ್ಮಿ ಕೃಷ್ಣನ ಇಟ್ಟುಕೊಂಡು ವಸುದೇವರಿಗೆ ದುರ್ಗೆ ತಾನಾಗಿ ಬಂದಳು ದುರ್ಗೆಯನ್ನು ಹಿಡಿಯಬೇಕು ಅಂತ ಕಂಸ ಹೊರಟ ದುರ್ಗನು ಹೊರಟಳು ಕೃಷ್ಣನವಳು ಬಂದು ಕೊಂದ ಅಂತಾರೆ ಲಕ್ಷ್ಮಿ ಹಿಂದೆ ಹೋಗಬೇಡಿ ಭಗವಂತನ ಹಿಂದೆ ಹೋಗಿ ಲಕ್ಷ್ಮಿ ತಾನಾಗಿ ಬರ್ತಾಳೆ ಅಂತ ಇಲ್ಲಿ ಈ ಪುಣ್ಯ ಇದು ನನ್ನ ಪುಣ್ಯ ಅಲ್ಲ ನಿಮ್ಮದೇ ಸಕಲ ಸಂಪತ್ತು ಅಂತ ವಿಜಯದಾಸರು ಹೇಳಿದಂತೆ ಕುಚೇಲರು ಆ ಸಮಯದಲ್ಲಿ ಚಿಂತನೆ ಮಾಡಿದರು ಇದು ನಾ ಮಾಡಿದ ಸಂಧ್ಯಾವಂದನ ಪೂಜಾ ಇತ್ಯಾದಿಗಳ ಪುಣ್ಯವೋ ಇಲ್ಲ ಕೃಷ್ಣ ನಿನ್ನದೇ ಸಕಲ ಸಂಪತ್ತು ನಿನ್ನ ಒಳುಮೆಯಿಂದ Thank you.
ಹೇಳುತ್ತಾರೆ ಮುಕ್ತಿಯನ್ನು ಕೊಡುವ ಭಗವಂತ ತನ್ನ ಮನೆಯನ್ನು ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಲೋಕಗಳಿಗೆ ಮುಕ್ತಗಳನ್ನು ತಮ್ಮ ಭಕ್ತರಿಗೆ ಕೊಡುವ ಭಗವಂತನಿಗೆ ಈ ಒಂದು ಲೌಕಿಕ ಸುಖಗಳನ್ನು ಕೊಡುವುದು ದೊಡ್ಡದು ಆದರೆ ಭಗವಂತನಲ್ಲಿ ನಿನ್ನ ನನಪ್ಪಣ ಸಂತೋಷ ಎನಗಾಗಲಿ ಅಂತ ಬೇಡಿ ಬಂದ ಕುಚೇಲರಿಗೆ ಎಷ್ಟೊಂದು ಸಂಪತ್ತು ಬಂದಿದೆ ನೋಡಿ ಸಂಖ್ಯೆಯಿಲ್ಲದ ಭಾಗ್ಯವನ್ನು ಲಕ್ಷ್ಮಿ ಕರುಣಿಸಿದ್ದಾಳೆ ಆತಕ್ಕೆ ವೆಂಕಟರಮಣನ ಪಟ್ಟದರಾಣಿ ಅಂತ ಅವಳನ್ನು ಬೇಡಿದಾಗ ವೆಂಕಟರಮಣನ ಬೇಡಿದಾಗ ಅವಳ ಪಟ್ಟದರಾಣಿ ಹಿಂದೆ ತಾಳಾಗಿ ಬಂದಿದ್ದಾಳೆ ಪುರಂದರ ವಿಠಲನ ರಾಣಿಯನ್ನು ಪುರಂದರ ವಿಠಲನನ್ನು ಬೇಡಿದಾಗ ಅವಳು ರಾಣಿ ಅವರ ಮನೆಯ ರಾಣಿ ತಾಳಾಗಿ ಬಂದಿದ್ದಾಳೆ ಅಂತ ಸಂಖ್ಯೆಯಿಲ್ಲದ ಭಾಗ್ಯವನ್ನು ನನಗೆ ಕರುಣಿಸುವಂತ ಪುರಂದರದಾಸರು ಬೇಡಿದಂತೆ ಕುಶೇಲರಿಗೆ ಆ ಮಹಾಲಕ್ಷ್ಮಿ ಆ ರುಕ್ಮಿಣಿ ದೇವಿಯರು ಸಂಪತ್ತನ್ನೆಲ್ಲಿ ನೀಡಿದ್ದಾರೆ ಅಂತ ಲಕ್ಷ್ಮಿಯನ್ನ ನಾವು ಭಾರಮ್ಮ ನಮ್ಮ ಮನೆಗೆ ಭಕ್ತಿಯನ್ನು ಕೊಡಮ್ಮ ತಾಯಿ ಸಂಪತ್ತನ್ನು ನೀಡಮ್ಮ ಆ ಸಂಪತ್ತು ನಿನ್ನತ್ತಿ ಬರುವ ಸಂಪತ್ತಿಯ ಕೊಡೋ ಅಂತ ವಾದಿರಾಜರು ಬೇಡಿದಂತೆ ಭಗವಂತನ ಪರವಾಗಿ ಜ್ಞಾನ ಕಾರ್ಯಕ್ಕಾಗಿ ಬ್ರಾಹ್ಮಣ ಭೋಜನಕ್ಕಾಗಿ ಸತ್ಕಾರ್ಯಕ್ಕಾಗಿ ನೀಡುವಂತ ಸಂಪತ್ತಾಗಿ ಬರಲಿ ಅಂತ ಆ ಲಕ್ಷ್ಮಿಯನ್ನು ಕರೆಯೋಣ ಪಾರಮ್ಮ ಲಕ್ಷ್ಮೀ ದಾಸರು ನಾಳಂತ ಭಿಕ್ಷೆಗೆ ಹೋಗೋದಿಲ್ಲ ನಾವು ಪರೀಕ್ಷೆ ಮಾಡ್ತಾನೆ ಅಂತ ಇಂಥ ಮನೆಯಂತ ಇಟ್ಟುಕೊಂಡಿದ್ದರೆ
ಅವರ ಹೆಂಡತಿ ಗೋಯ್ತಾ ಇರುತ್ತೆ ದಿನಾಲ ದಾಸರು ಬರ್ತಾ ಇದ್ದರು ಮನೆಗೆ ಬೇಗ ಬೇಗ ನಾವು ಅನ್ನ ಅಕ್ಕಿ ಇಲ್ಲ ಅಂತ ಕಲ್ಲೆಣ್ಣೆ ತೆಗೆದು ನಾವು ಅಡಿ ಮಾಡ್ತಾ ಇದ್ದರು ಇವತ್ತು ಯಾರೋ ಇಷ್ಟು ಕಲ್ಲೆಣ್ಣೆ ಹಾಕಿದ್ದಾರೆ ಏನು ಅಂತ ನೋಡಿದರೆ ಏನು ಕಲ್ಲು ಇಲ್ಲಲ್ಲ ಎಷ್ಟು ಕಲ್ಲಿತ್ತು ಯಾರೋ ಅಕ್ಕಿ ಹಾಕುವಂತ ಪಾತ್ರೆಯಲ್ಲಿ ಕಲ್ಲೆಣ್ಣೆ ಹಾಕಿದ್ದಾರೆ ಅದು ನಮ್ಮ ಹಿಂದರ ಹಾಕಿದ್ದಾನೆ ಹಿಂದೆ ಕಲ್ಲೆಣ್ಣೆ ತೆಗೆದು ನಮ್ಮ ಭಾಗ್ಯ ನಿಮ್ಮ ಭಾಗ್ಯ ಮಹಾಲಕ್ಷ್ಮಿ ನಮ್ಮ ಭಾಗ್ಯ ನಾರಾಯಣ ನಮ್ಮ ನಿಮ್ಮ ಭಾಗ್ಯ ಆ ನಾರಾಯಣ ನೋಡಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ನಿಮ್ಮ ಭಾಗ್ಯ ಮಹಾಲಕ್ಷ್ಮಿ ನಮ್ಮ ಭಾಗ್ಯ ನಾರಾಯಣ ನಿಮಗೆ ಮಹಾಲಕ್ಷ್ಮಿ ಇರಬೇಕು ನಮಗೆ ಭಾಗ್ಯ ಆರತ್ರಯ ನಾರಾಯಣ ಆ ನಾರಾಯಣನ ಆ ನಾರಾಯಣ ಸ್ಮರಣೆಯೊಂದೇ ಆ ಭಾಗ್ಯವನ್ನೇ ಸಂಖ್ಯೆ ಇಲ್ಲದ ಭಾಗ್ಯವಾಗಿ ಬೇಡಿದರು ಪುರಂದರ ದಾಸರು ಇಲ್ಲಿ ಕುಶೇಲರು ಆ ಭಾಗ್ಯವೊಂದೇ ಬೇಡಿದರು ಆ ನಾರಾಯಣನಾದ ಕೃಷ್ಣನ ಅನುಗ್ರಹ ಪಡೆದ ಕ್ಷಣ ಆ ಲಕ್ಷ್ಮಿ ಪುರಂದರ ವಿಠಲರ ರಾಣಿ ಸಂಪತ್ತನ್ನು ಕೊಟ್ಟು ಮಾಡ ಮಾಳಿಗೆಗಳನ್ನ ಸಂಪತ್ತ ಆಭರಣಗಳನ್ನ ದಾಸ ದಾಸಿಯರನ್ನು ಕೊಟ್ಟು ಸಂಪತ್ತನ್ನು ನೀಡಿದ್ದಾನೆ ಆ ಕೃಷ್ಣ ರುಕ್ಮಿಣಿ ಆ ದಂಪತಿಗಳು ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ ಆ ಒಂದು ಭಾಗ್ಯವನ್ನು ನೆನಪಿಟ್ಟುಕೊಂಡು ಆ ಕೃಷ್ಣನ ಅನುಗ್ರಹದಿಂದ ಈ ಒಂದು ಸಂಪತ್ತನ್ನು ಪಡೆದಿದ್ದೇನೆ ಆದರೆ ಇದು ಇದು ಮಾತ್ರ ನನಗೆ ಬೇಡ ನಿನ್ನ ನೆನಪೊಂದೇ ಬೇಕು ನಿನ್ನ ನಿತ್ಯ ಕರ್ಮಾನುಷ್ಠಾನಗಳೇ ಒಂದೇ ಬೇಕು ನಿನ್ನ ಚರಿತ್ರ ಶ್ರವಣ ಒಂದೇ ಬೇಕು ಅದೇ ನನಗೆ ಆಹಾರ ಸಂತೋಷ ಅಂತ ಹೇಳಿ ಕುಚೇಲರು ಮತ್ತು ಬಿಡದೆ ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡುತ್ತಾ ಭಗವಂತನ ಆರಾಧನೆಯನ್ನು ಮಾಡುತ್ತಾ ಭಗವಂತ ಕೊಟ್ಟ ಸಂಪತ್ತನ್ನು ದಾನ ಧರ್ಮಾದಿಗಳನ್ನು ಮಾಡುತ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಸಾಧನೆಯನ್ನು ಮಾಡಿ ಸದ್ಯದಿಗೆ ಹೋದ ಕುಶೇಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ವಿಶೇಷವಾದ ಆ ಕುಚೇಲರ ಚರಿತ್ರ ಆ ಭಾಗವತ ದಶಮಸ್ಕಂಧದಲ್ಲಿರುವಂತಹ ಈ ಒಂದು ಕುಚೇಲ ಉಪಾಖ್ಯವನ್ನ ಹೇಳಿದವರಿಗೆ ಕೇಳಿದವರಿಗೆ ಭಗವಂತ ವಿಶೇಷವಾದ ಭಕ್ತಿಯನ್ನು ನೀಡುತ್ತಾನೆ ಅಂತ ವಿಶೇಷವಾದ ಪರಶ್ರುತಿ ಹೇಳಿದೆ ಅಂತ ಕುಚೇಲರ ಚರಿತ್ರೆಯನ್ನು ಕೇಳಿದ ಈ ಒಂದು ದಿವಸ ನಮಗೆ ಶುಭ ದಿನ ಈ ಒಂದು ವಾರ ಅದೇ ಶುಭ ವಾರ ಈ ಒಂದು ತಾರೆ ನಕ್ಷತ್ರ ಅದೇ ಶುಭ ತಾರೆ ನಮಗೆ ಇದುವೇ ಶುಭ ಯೋಗ ಇವತ್ತು ದಿವಸ ಪುರಂದರ ವಿಠಲನ ಆ ಕೃಷ್ಣನ ಕೊಂಡಾಡಿದ ದಿವಸ ಇವತ್ತು ಇದುವೇ ಶುಭ ದಿನ ಅಂತ ಹೇಳಿ ಪುರಂದರ ದಾಸರು ಹೇಳಿದಂತೆ ನಾವು ಮಂಗಳವನ್ನು ಮಾಡೋಣ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಜ್ಞಾನಭಕ್ತಿ ವೈರಾಗ್ಯವನ್ನು ನಮಗಾಗಲಿ
ಮೇಳ ಮೇಲೆ ಈ ತರದ ಜ್ಞಾನ ಕಾರ್ಯ ನಡೆಯಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಮಕ್ಕಳು ಹರಿಣಿ ಮತ್ತು ಸಂಜಯ ಹರಿ ಈ ಒಂದು ಸಿಬ್ಲಿಂಗ್ಸ್ ಹರಿಶ್ರೀ ಜಯಶ್ರೀ ಜಯಹರಿ ಜಯಹರಿ ಸಿಬ್ಲಿಂಗ್ಸ್ ಅವರು ನೋಡಿ ಪ್ರಾಚೀನ ಚಿಂತಪುಣ್ಯೋಚಯ ಚತುರಧರಹ ಚಾರತಃ ಚಾರುಚಿತ್ತ ಅಂತ ನಮ್ಮ ಹಿರಿಯರು ಮಾಡಿದ ಪುಣ್ಯ ಒಂದು ಚೂರು ನಮಗಿದೆ ಆ ಪುಣ್ಯಗಳೇ ನಮಗೆ ಈ ತನಗ್ರಹವನ್ನು ಮಾಡ್ತಾ ಇದೆ ನಾವೆಲ್ಲ ಖರ್ಚು ಮಾಡಿಬಿಟ್ಟಿದ್ದೇವೆ ಎಲ್ಲ ನಮ್ಮ ಮಕ್ಕಳಿಗೆ ಕಾರು ಮನೆ ಎಲ್ಲ ಸೇರ್ತಾ ಇದ್ದೇವೆ ಅದಕ್ಕಿಲ್ಲ ನಾವು ಮಾಡೋ ಪುಣ್ಯಗಳನ್ನು ನಮ್ಮ ಮಕ್ಕಳಿಗೆ ಇಡಬೇಕು ಅವರ ತಾತಂದ್ರ ಒಳ್ಳೆ ನಮ್ಮ ಶ್ರೀನಿವಾಸರಾವ್ ಮತ್ತು ಅವರು ಗೋವಿಂದ ಗೋಪಾಲಕೃಷ್ಣ ಅವರು ಎರಡು ಅಮ್ಮನ ಕಡೆ ತಂದೆ ಎರಡು ಕಡೆಯಿಂದ ಎರಡು ತಾತಂದ್ರ ದಾಸರಾಗಿದ್ದು ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಮಾಡಿದವರು ಅವರಿಗೆ ಆಶೀರ್ವಾದ ಪಡೆದ ಈ ನಾನು ಕೂಡ ಉಳ್ಳಗರಂ ಗುಡಿಯಲ್ಲಿ ಎಷ್ಟೋ ಪ್ರವಚನಗಳನ್ನು ನಾನು ಮಾಡುವಂತ ಅವರು ಉತ್ಸಾಹವನ್ನು ಕೊಟ್ಟು ಉಳ್ಳಗರಂ ಶ್ರೀನಿವಾಸರಾವ್ ಅವರು ಅಷ್ಟೊಂದು ಉತ್ಸಾಹವನ್ನು ಕೊಟ್ಟು ಎಲ್ಲ ಸಮಸ್ತ ಗುರು ಪರಂಪರೆಯನ್ನು ನನ್ನ ಮೂಲಕ ಏರಿಸಿದರು ಗುರುಗಳ ಅನುಗ್ರಹದಿಂದ ಅಂತ ತಾತಂದ್ರ ಆಶೀರ್ವಾದ ಹೇಳಿದಂತೆ ಶಂಕೆ ಇಲ್ಲದ ಭಾಗ್ಯ ನಿಮಗಾಗಿದೆ ಇದೇ ದೊಡ್ಡ ಭಾಗ್ಯ ಯಾಕೆ ಅಂದ್ರೆ ಆ ಭಗವಂತನ ನಾಮ ನಿಮ್ಮ ಬಾಯಲ್ಲಿ ಉಳಿಸಿದ್ದಾನಲ್ಲ ಅದು ಭಗವಂತನ ಅನುಗ್ರಹ ಅದು ಭಗವಂತನ ಅನುಗ್ರಹ ನಿಮಗೆ ವಿಶೇಷವಾಗಿ ಆ ಸಂಖ್ಯೆ ಇಲ್ಲದ ಭಾಗ್ಯವನ್ನು ಆ ಕಪಿಮಾನಿಯಾದ ಮಹಾಲಕ್ಷ್ಮಿ ಆ ಪುರಂದರ ವಿಠಲನ ಜೊತೆಯಾಗಿತ್ತು ನಿಮಗೆ ಈ ತವ ಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯ ಅಂತ ರಾಯರ ಸ್ತೋತ್ರದಲ್ಲಿ ಹೇಳಿದಂತೆ ಆ ಸಂಕೀರ್ತನ ವೇದಶಾಸ್ತ್ರ ನಮಗಾಗ ಬೇಕಾದರೆ ರಾಯರ ಅನುಗ್ರಹ ಬೇಕು ಗುರುಗಳ ಅನುಗ್ರಹ ಆಗಬೇಕು ಆ ವಿಶೇಷವಾಗಿ ಗುರುಗಳ ಅನುಗ್ರಹ ನಮ್ಮ ಹರಿಣಿ ಮತ್ತು ಸಂಜಯ ಎರಡು ಬಂದರಿಗೆ ಮತ್ತು ಅವರ ತಾಯಿ ತಂದೆಯರು ಅವರ ತಾತಂದರ ಆಶೀರ್ವಾದ ಪರಿಪೂರ್ಣದಿಂದ ಆಗಿದೆ ಅಂತ ಮಕ್ಕಳು ಮೇಲೆ ಮೇಲೆ ಇನ್ನು ಗುರುಗಳ ಅನುಗ್ರಹವನ್ನು ಪಡೆದು ಈ ತರದ ದಾಸ ಸಾಹಿತ್ಯ ಪ್ರಚಾರವನ್ನು ಈ ಭಾರತ ದೇಶ ಪೂರ್ತಿಯಾಗಿ ಮತ್ತು ಇಡೀ ಲೋಕಕ್ಕೆ ಮುಟ್ಟಿಸುವಂತ ದೊಡ್ಡ ಕಾರ್ಯವನ್ನು ನಿಮ್ಮ ಮೂಲಕ್ಕೆ ಹರಿವಾಯು ಗುರುಗಳು ನಿಮ್ಮಲ್ಲಿ ಇದ್ದು ಮಾಡಿಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಸಣ್ಣ ಪ್ರವಚನವನ್ನು ವಿಜಯದಾಸರ ಗುರುವಾಂತರ ಕಥೆ ಪುರಂದರದಾಸ ಗುರುವಾಂತರ ಕಥೆ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಪುರಂದರ ವಿಠಲ ಅಭಿನ್ನನಾದ ವಿಜಯ ವಿಠಲ ಅಭಿನ್ನನಾದ ಆ ಗೋಪಾಲಕೃಷ್ಣನ ಪಾದಾರ ವೃಂದಗಳಲ್ಲಿ ಸಮರ್ಪಣ ಮಾಡುತ್ತೇವೆ ಶ್ರೀ ಕೃಷ್ಣಾರ್ಪಣ YouTube channel